ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತೊಂದು ದಿನ ದೇವರ ಒಂದು ಕೃಪೆಯಿಂದ ನಮ್ಮ ತಂದೆಯಾದ ದೇವರು ನಮ್ಮನ್ನ ಒಟ್ಟು ಕೂರಿಸಿ ಇವತ್ತು ನಮ್ಮನ್ನ ಅವರ ಒಂದು ಆರಾಧನೆಯಲ್ಲಿ ನಾವು ಪಾಲುಗಾರರಾಗಿ ಮಾಡಕ್ಕೆ ತಂದೆಯಾದ ದೇವರು ದೊಡ್ಡ ಕೃಪೆ ಮಾಡಿದ್ದಾರೆ ನನ್ನ ಕನ್ನಡ ಸ್ವಲ್ಪ ಕಷ್ಟವಾಗಿರ್ತದೆ ನಿಮಗೆ ಆದರೆ ನಾನು ದೇವರ ಸಹಾಯದಿಂದ ನಿಮ್ಮ ಹತ್ರ ಮಾತಾಡ್ತೀನಿ ಆಕ್ಚುಲಿ ನಾನು ತಮಿಳ್ ಸಬ್ಜೆಕ್ಟ್ ಮಾತಾಡೋಣ ಅದ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಶ್ರಮಿಸಬೇಕು ಆದ್ರೆ ಖಂಡಿತ ನಿಮ್ಗೆ ದೇವರು ಸಹಾಯ ಮಾಡ್ತಾರೆ ನನ್ನ ಮಾತುಗಳು ಅದು ದೇವ್ರ ಮಾತುಗಳಾಗಿರ್ತದೆ ಅದರಿಂದ ನಿಮ್ಮ ಎಲ್ಲರಿಗೆ ನಾನು ಕೆಲವ್ರನ್ನ ನೋಡಿದ್ದೀನಿ ಕೆಲವ್ರನ್ನ ನೋಡಿಲ್ಲ ಬಟ್ ಹಲವಾದ ಬ್ರದರ್ಸ್ ಸಿಸ್ಟರ್ಸ್ಗಳನ್ನ ಹೊಸಬರಾಗಿ ಇರೋದ್ರಿಂದ ನಿಮ್ಮ ಎಲ್ಲರಿಗೆ ನನ್ನ ಪ್ರೀತಿಯ ವಂದನೆಗಳನ್ನ ಹೇಳ್ಕೊಳ್ತೀನಿ ಸೊ ಇವತ್ತು ದೇವರ ವಿಶೇಷವಂತ ಆ ಸತ್ಯ ಆ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಹಲವಾದ ವಾಕ್ಯಗಳಲ್ಲಿ ಒಂದೇ ಒಂದು ವಾಕ್ಯಗಳನ್ನ ಇವತ್ತು ನಾವು ನೋಡೋಣ ಅಂತ ಆ ವಾಕ್ಯ ಮೇನ್ ಚೂಸನ್ ಟೆಕ್ಸ್ಟ್ ಆ ಕೀರ್ತನೆ 58ನಲ್ಲಿ 8ನೇ ವಚನದಲ್ಲಿ ನಾವು ನೋಡುವಾಗ ಆ ವಾಕ್ಯ ಓದನ ಒಣಗಿ ಸತ್ತ ಬಸವನ ಹುಳದಂತೆ ನಿರ್ನಾಮವಾಗಲಿ ಗರ್ಭವಿಳಿದ ಪಿಂಡದಂತೆ ಸೂರ್ಯನನ್ನು ನೋಡದೆ ಹೋಗಲಿ ಸೊ ಇಲ್ಲಿ ನಾವು ನೋಡುವಂತ ಪ್ರಿಯರೇ ಆ ದುಷ್ಟರು ಯಾವ ತರ ಈ ಬಸವನ್ನ ಹುಳ ತರ ಅವ್ರು ಕರೆದೋಗ್ಬಿಡ್ತಾರಂತೆ ಸೊ ಈ ಒಂದು ದುಷ್ಟರಿಗೆ ಹೇಳುವಂತ ಮಾತು ಆ ಒಂದು ದುಷ್ಟರ ಒಂದು ಮಾತಲ್ಲಿ ನಾವು ನೋಡುವಾಗ ಪ್ರಿಯರೇ ಒಂದ್ ನಿಮಿಷ ಇವಾಗ ಆ ಒಂದು ದುಷ್ಟರ ಒಂದು ಮಾರ್ಗ ಅಂತ ನಾವು ನೋಡ್ತೀವಲ್ಲ ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಈ ಒಂದು ವಾಕ್ಯ ನಾವು ನೋಡುವಾಗ ದುಷ್ಟರ ಬಗ್ಗೆ ಹೇಳ್ತಾ ಇದ್ದಾರೆ ದುಷ್ಟರು ಯಾವ ತರ ಈ ಒಂದು ಬಸವನ ಹುಳ ತರ ಕರೆದೋಗ್ಬಿಡ್ತಾರೆ ಅಂತ ಹೇಳುವ ಇವಾಗ ಇದು ಒಳ್ಳೆ ಮಾತ ಕೆಟ್ಟ ಮಾತ ಅಂತ ನೋಡುವಾಗ ದುಷ್ಟರಿಗೆ ಅದು ಕೆಟ್ಟ ಮಾತೆ ಆದ್ರೆ ದೇವ್ರ ಮಕ್ಕಳು ಬಂದು ಈ ಲೋಕದಿಂದ ಆರಿಸ್ಕೊಂಡಿದ್ದಾರೆ ದೇವ್ರ ಮಕ್ಕಳಿಗೆ ದುಷ್ಟರಿಗೆ ತುಂಬಾ ವ್ಯತ್ಯಾಸ ಇದೆ ಬೈಬಲ್ ಧರ್ಮಶಾಸ್ತ್ರ ಏನ್ ಹೇಳುತ್ತಂದ್ರೆ ದೇವ್ರನ್ನ ಗೊತ್ತಿಲ್ಲ ಅಂದ್ರೆ ಅವರೆಲ್ಲ ದುಷ್ಟರಂತ ವಾಕ್ಯದಲ್ಲಿ ನಾವು ನೋಡ್ತೀವಿ ಕೀರ್ತನೆ 9ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರನ್ನ ಯಾರು ಗೊತ್ತಿಲ್ಲೋ ಅವರೆಲ್ಲ ದುಷ್ಟರು ಅದಕ್ಕೆ ದುಷ್ಟರು ಯಾವ ತರ ಇದೆ ಅಂದ್ರೆ ಒಂದು ಸಮುದ್ರದಂತ ಇದಾರಂತ ಏಷಾಯ ಬರೀತಾರೆ ಏಷಾಯ 57ನಲ್ಲಿ 20ನೇ ವಚನದಲ್ಲಿ ನಮ್ಗೆ ಈ ವಾಕ್ಯಗಳ ಗೊತ್ತಿರ್ತವೆ ಬರ್ದಿಟ್ಕೊಳ್ಳಿ ಅವಾಗ ಇಡೀ ಲೋಕ ದೇವ್ರ ಮುಂದೆ ಹೆಂಗೆ ಇದೆ ಅಂದ್ರೆ ಒಂದು ಸಮುದ್ರದಂತ ನೀರು ಯಾವ ತರ ಸಮುದ್ರದಲ್ಲಿ ನೀರಿದೆಯೋ ಅಷ್ಟು ಮಟ್ಟಿಗೆ ದುಷ್ಟರು ಇದ್ದಾರೆ ಯಾಕೆ ಅಂದ್ರೆ ಆ ದುಷ್ಟರಂತ ಹೆಂಗೆ ನಾವು ಕ್ಲೇಮ್ ನೋಡುವಾಗ ಸತ್ಯ ಗೊತ್ತಿಲ್ಲ ಆದ್ರೆ ದೇವ್ರ ಮಕ್ಕಳಾಗಿ ನಾವು ಈ ಲೋಕದಿಂದ ಆರಿಸ್ಕೊಂಡಿರುವಂತ ದೇವ್ರ ಮಕ್ಕಳಾಗಿ ಆಗಕ್ಕೆ ದೇವ್ರು ನಮ್ಗೆ ಒಂದು ಒಳ್ಳೆ ಒಂದು ಏನ್ ಮಾಡ್ತಿದ ಒಂದು ಕರೆ ಕೊಟ್ಟಿದ್ದಾರೆ ದ ಗಾಡ್ ಇಸ್ ಕಾಲ್ಡ್ ಅಸ್ ದೇವ್ರು ಒಬ್ಬೊಬ್ಬರನ್ನ ಏನ್ ಮಾಡ್ಕೊಂಡಿದ್ದಾರೆ ಈ ಲೋಕದಿಂದ ಆರಿಸ್ಕೊಂಡಿದ್ದಾರೆ ಅವ ದೇವ್ರ ಮಕ್ಕಳಿಗೆ ಈ ಒಂದು ಸ್ನೇಹ ಈ ಬಸವದಲ್ಲಿ ಏನ್ ನಮ್ಗೆ ಹೇಳ್ಕೊಡ್ತಾರೆ ಇವತ್ತು ಅಂತಾನೆ ನಾವ್ ಏನ್ ಮಾಡೋಣ ಅಂದ್ರೆ ಇವತ್ತು ನಾವು ನೋಡೋಣ ಈ ಒಂದು ಪಾಠದಲ್ಲಿ ಸೊ ಈ ಒಂದು ಪಾಠ ಖಂಡಿತ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತದೆ ಯಾಕೆಂದ್ರೆ ನಮ್ಮ ಆತ್ಮೀಕ ರೀತಿಯಲ್ಲಿ ನಾವು ಪ್ರತಿದಿನ ನಾವು ನಡೆಯುವಾಗ ಖಂಡಿತ ನಮ್ಗೆ ಒಂದು ಏನಾಗುತ್ತೆ ಆಸೆ ಅದಕ್ಕೆ ದೇವ್ರು ಮಾಡಿರೋಂತ ಒಂದೊಂದು ಸೃಷ್ಟಿ ಮೇಲೆ ಗಿಡ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಇಲ್ವಾ ಆಕಾಶದಲ್ಲಿ ಏನೇನು ದೇವ್ರು ಇಟ್ಟಿದ್ದಾರೆ ಅದೇ ತರ ಭೂಲೋಕದಲ್ಲಿ ಈ ಒಂದು ಅರ್ಥ್ ಅಲ್ಲಿ ಹಲವಾದ ಗಿಡಗಳು ಸಮುದ್ರ ಇಲ್ವಾ ಆ ಸಮುದ್ರದಲ್ಲಿ ಇರುವಂತ ಆ ಮೀನುಗಳು ಕಾಡಲ್ಲಿ ಇರುವಂತ ಒಂದೊಂದು ಪ್ರಾಣಿಗಳು ಎಲ್ಲ ದೇವ್ರನ್ನ ಸೃಷ್ಟಿ ಮಾಡಿ ದೇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ನೀವು ಅವುಗಳ ಮೂಲಕ ಒಂದು ಪಾಠನ ನಾನು ಬರ್ದಿಟ್ಟಿದ್ದೀನಿ ಆ ಪಾಠವನ್ನ ನೀವೇನ್ ಮಾಡಿ ಕಲೀರಿ ನಿಮ್ಮ ಆತ್ಮೀಕ ಜೀವ ತುಂಬಾ ಚೆನ್ನಾಗಿರ್ತದೆ ಅಂತ ದೇವ್ರು ಹಲವಾದ ಸೃಷ್ಟಿಗಳನ್ನ ಏನ್ ಮಾಡಿದ್ದಾರೆ ಉಂಟು ಮಾಡಿ ನಮ್ಮ ಧರ್ಮಶಾಸ್ತ್ರದಲ್ಲಿ ಇಟ್ಟಿದಾರಂತ ನಾವು ನೋಡ್ತೀವಿ ಅವಾಗ ಯೋಬು ಬರೆಯುವಾಗ ಆ ವಾಕ್ಯ ಓದ ನೋಡಿ 12ನೇ ಅಧ್ಯಾಯ 7ನೇ ವಚನ ಯೋಬು 12ನೇ ಅಧ್ಯಾಯ 7ನೇ ವಚನ ಆದರೆ ಮೃಗಗಳನ್ನು ವಿಚಾರಿಸು ನಿನಗೆ ಉಪದೇಶ ಮಾಡುವವು ಆಕಾಶದ ಪಕ್ಷಿಗಳನ್ನು ಕೇಳು ನಿನಗೆ ತಿಳಿಸುವವು
ನೋಡಿದ್ರ ನಾವು ಮಿರುಗಗಳನ್ನ ಕೇಳಿ ಅದು ಏನು ಮಾಡುತ್ತಂದ್ರೆ ನಮಗೆ ಬೋಧನೆ ಮಾಡುತ್ತಂತೆ ಯಾಕೆ ನಮಗೆ ಬೋಧನೆ ಅಂತ ನೋಡುವಾಗ ಪ್ರಿಯರೇ ದೇವರ ಸೃಷ್ಟಿ ನಾವು ದೇವರ ಸೃಷ್ಟಿನೇ ಮಿರುಗಗಳಿದೆ ಮರಗಳಿದೆ ಗಿಡಗಳಿದೆ ಆ ಮೀನುಗಳಿದೆ ಸೂರ್ಯ ಚಂದ್ರ ಅಲವಾದ ಸೃಷ್ಟಿಗಳು ದೇವರು ಮಾಡಿದ್ರುನು ಆದರೆ ಅವರು ನೋಡಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇವುಗಳನ್ನ ಕೇಳಿ ನಿಮಗೆ ಏನು ಮಾಡುತ್ತದೆ ಉಪೋತೇಶ ಮಾಡುತ್ತದೆ ಟೀಚಿಂಗ್ ಅಂತ ಯಾಕೆ ನಮಗೆ ಬಂದು ಬೋಧನೆ ಹೇಳಬೇಕು ಈ ಮಿರುಗಗಳು ಅಂದ್ರೆ ಎಲ್ಲ ದೇವರಿಗೆ ಏನಾಗಿದೆ ವಿದ್ಯರಾಗಿ ನಡೀತಾ ಇದೆ ಎಲ್ಲಾ ಸೃಷ್ಟಿಗಳು ದೇವರಿಗೆ ವಿದ್ಯರಾಗಿ ನಡೀತಾ ಇದೆ ಆದ್ರೆ ಈ ಮನುಷ್ಯ ಮಾತ್ರ ಏನಾಗಿದ್ದಾರೆ ಅಂದ್ರೆ ದೇವರಿಗೆ ಮೆಚ್ಚುಗೆಯಾಗಿ ನಡೀತಾ ಇಲ್ಲ ಆ ಮನುಷ್ಯ ಯಾರಂದ್ರೆ ಮುಂದೆ ಇರುವಂತ ಆದಾಮ ಈ ಆದಾಮ ಮೂಲಕ ಬಂದಿರುವಂತ ಪ್ರತಿಯೊಂದು ಈ ಒಂದು ಕುಟುಂಬ ಇಡೀ ಲೋಕದಲ್ಲಿ ಇರುವಂತ ಪ್ರತಿಯೊಂದು ಕುಟುಂಬ ಏನಾಗಿದೆ ಅಂತ ನೋಡುವಾಗ ಪ್ರಿಯರೇ ದೇವರಿಗೆ ವಿದ್ಯರಾಗಿ ನಡೀತಾ ಇಲ್ಲ ಸೊ ದೇವರಿಗೆ ವಿದ್ಯರಾಗಿ ನಡೀದಿಲ್ಲ ಅಂದ್ರೆ ದೇವ್ರ ಮಕ್ಕಳಿಗೆ ಇವಾಗ ಏನ್ ಹೇಳ್ಕೊಡ್ತಾ ಇದ್ರ ಅಂದ್ರೆ ನಿಮ್ ಮಿರುಗಗಳನ್ನ ಕೇಳಿ ಅದೇನ್ ಮಾಡ್ತದೆ ನಿಮ್ಗೆ ಬೋಧನೆ ಮಾಡ್ತದೆ ಒಳ್ಳೆ ಬೋಧನೆಗಳನ್ನ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಒಂದೊಂದು ಮಿರುಗದ ಮೂಲಕ ಇಟ್ಟಿದ್ದಾರೆ ಪ್ರತಿಯೊಂದು ಸೃಷ್ಟಿ ಬೈಬಲ್ ನಲ್ಲಿ ಏನೇನು ಇದೆಯೋ ಈಚ್ ಅಂಡ್ ಎವ್ರಿ ಕ್ರಿಯೇಷನ್ ತಗೊಂಡ್ರೆ ದೇವ್ರ ಮಕ್ಕಳಿಗೇನೆ ಪಾಠ ಲೋಕದಲ್ಲಿ ಇರುವ ಮಕ್ಕಳಿಗೆ ಅಲ್ಲ ಯಾಕೆಂದ್ರೆ ಲೋಕದ ಮಕ್ಕಳನ್ನ ದೇವ್ರು ಆರಿಸ್ಕೊಂಡಿಲ್ಲ ಇವಾಗ ಎಂಟೈ ಧರ್ಮಶಾಸ್ತ್ರ ಯಾರಿಗೆ ಅಂದ್ರೆ ಇವಾಗ ಪ್ರತಿಯೊಬ್ಬರು ಸತ್ಯದಲ್ಲಿ ಬಂದಿರುವಂತ ದೇವ್ರ ಮಕ್ಕಳು ಪರಿಶುದ್ಧವಾಗಿ ಬಂದಿರುವಂತ ಈಚ್ ಅಂಡ್ ಎವ್ರಿ ಬ್ರದರ್ ಒಂದೊಂದು ಬ್ರದರ್ ಒಂದೊಂದು ಸಿಸ್ಟರ್ಸ್ ಹಲವಾರು ಊರಲ್ಲಿ ನೀವು ಬಂದಿದ್ದೀರಾ ದೇವ್ರು ಏನ್ ಮಾಡಿದ್ದಾರೆ ನಿಮ್ ಮೇಲೆ ಪ್ರೀತಿ ಇಟ್ಟು ದೇವ್ರು ಏನ್ ಮಾಡಿದಾರ ನಿಮ್ ಮೇಲೆ ಹಲವಾದ ಪ್ರೀತಿನ ತೋರಿಸ್ತಾ ಇದ್ದಾರೆ ಪ್ರತಿಯೊಂದು ದಿನ ಪ್ರತಿಯೊಂದು ವಾರ ನಿಮಗೆ ಒಂದೊಂದು ಪಾಠ ಸಿಕ್ಕುವಾಗಲ್ಲ ದೇವ್ರು ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದಾರೆ ಅಂತ ನಾವು ತಿಳ್ಕೋಬೇಕು ಅವಾಗ ಈ ಒಂದು ಮಿರುಗಗಳ ಮೂಲಕ ನಮ್ಗೆ ಏನ್ ಪಾಠ ಹೇಳ್ಕೊಡ್ತಾರೆ ಅಂದ್ರೆ ಆ ಒಂದು ಮಿರುಗದಲ್ಲಿ ಒಂದು ಸೃಷ್ಟಿಯಲ್ಲಿ ಈ ನೇಲ್ ನೋಡ್ತೀವಿ ಸ್ನೇಲ್ ಈ ಸ್ನೇಲ್ ಬಗ್ಗೆ ನಾವು ನೋಡುವಾಗ ಪ್ರಿಯರೇ ಖಂಡಿತ ದೇವ್ರ ಒಂದು ಆಶೀರ್ವಾದ ನಮ್ಗೆ ಇರ್ತದೆ ಈ ಒಂದು ಸ್ನೇಲ್ ಇದೇನೆ ನೋಡು ನೀವು ನೋಡುವಾಗ ಹಿಂಗೆ ಇದೆ ಈ ಸ್ನೇಲ್ ನೀವು ನೋಡುವಾಗ ನೋಡಿರ್ತೀರಾ ಅದಕ್ಕೆ ನೋಡಿ ಆ ಒಂದು ವಿಷಯ ಹೆಂಗೆ ಇದೆ ಅಂದ್ರೆ ಅದು ಬಂದು ಮೇಲೆ ಒಂದು ಕೂಡಾರ ಇದೆ ಆ ಕೂಡಾರ ಒಳಗಡೆ ಆ ಒಂದು ಸ್ನೇಲ್ ಏನಾಗಿದೆ ಅಂದ್ರೆ ಆಚೆ ಬಂದಿದೆ ಈ ನೀವು ಅದಾದ ಪಿಕ್ಚರ್ ಪವರ್ ಪಾಯಿಂಟ್ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರಿಯರೇ ಈ ಒಂದು ಸ್ನೇಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಾವು ನೋಡೋಣ ಎರಡು ವಿಧವಾದ ಸ್ನೇಲ್ ಇದೆ ಎರಡು ವಿಧವಾದ ಬಸವ ಹುಳ ಇದೆ ಆ ಎರಡು ವಿಧವಾದ ಅಂದ್ರೆ ಒಂದು ಭೂಮಿಯಲ್ಲಿ ಭೂಮಿ ಮೀನ್ಸ್ ಅಂದ್ರೆ ವಿಥೌಟ್ ವಾಟರ್ ಕಡೆನೆ ಕೆಲ ಕಡೆ ಇರ್ತದೆ ಕೆಲವು ಸಮುದ್ರದಲ್ಲಿ ಇದೆ ಅದಕ್ಕೆ ನಾವು ಒಳ್ಳೆ ಐರೋಪ್ಯ ದೇಶದಲ್ಲೆಲ್ಲ ನಾವು ನೋಡುವಾಗ ಯುರೋಪ್ ಕಂಟ್ರೀಸ್ಲೆಲ್ಲ ನಾವು ನೋಡುವಾಗ ಹಲವಾದ ವಿಷಯಗಳು ಈ ಒಂದು ಸ್ನೇಲ್ ಬಗ್ಗೆ ಬರೆದಿದ್ದಾರೆ ದೊಡ್ಡ ದೊಡ್ಡ ಸೊ ಈ ಒಂದು ಸ್ನೇಲ್ಗೆ ಒಂದು ಹೆಸರು ಇದೆ ಆ ಒಂದು ಹೆಸರು ಏನನ ಅಚ್ಚಂತಿನ ಅಂತ ಒಂದು ಮಾತಿದೆ ಈ ತರ ಹಲವಾದ ಕಲರ್ಫುಲ್ ಆಗಿರ್ತದೆ ಈ ತರ ವೆರೈಟೀಸ್ ದೇವ್ರು ನೋಡಿದ್ರೆ ನೋಡಿ ಈ ಪಿಕ್ಚರ್ ನೋಡುವಾಗಲ ಅದು ಎಷ್ಟು ಸುಂದರವಾಗಿದೆ ದೇವ್ರ ಒಂದು ಆ ಶಕ್ತಿ ನೋಡಿ ಯಾವ ತರ ಇದೆ ಏನ್ ಡಿಸೈನ್ ಏನ್ ಕಲರ್ ಇದೆಲ್ಲ ಶೇರ್ ಮಾಡಕ್ ಆಗುತ್ತ ಅಂದ್ರೆ ಮಾಡಕ್ ಆಗಲ್ಲ ಇಂಥ ಒಂದು ಸೃಷ್ಟಿಕರ್ತನ ನಮ್ಮನ್ನ ಕರೆದಿದ್ದಾರೆ ಈ ಮೂಲಕ ನಮ್ಗೆ ಬೋಧನೆಗಳನ್ನ ಹೇಳಕ್ಕೆ ಅವ್ರು ಸಿದ್ಧ ಮಾಡಿದ್ದಾರೆ ಅದಕ್ಕೆ ಈ ಒಂದು ಸ್ನೇಲ್ ಒಂದು ಕೆಜಿ ಇರ್ತದೆ ಅಂತ ಈ ಸಮುದ್ರದಲ್ಲಿ ಇರುವಂತ ಒಂದು ಸ್ನೇಲ್ ಇದಕ್ಕೆ ಯೇಸು ಇದಕ್ಕೆ ಹೆಸರು ಏನಂದ್ರೆ ಅಚೆಂಟಿನಾ ಅಂತ ಒಂದು ಹೆಸರು ಈ ತರ ಒಂದು ಸಮುದ್ರದಲ್ಲಿ ದೊಡ್ಡದಾಗಿ ಬೆಳೆಯೋದಿದೆ ನೋಡಿ ಇದು ಸಾರಿ ಇದು ಬಂದು ಅರುಣ ಅಂತ ಒಂದು ಈ ಒಂದು ಬಿಗ್ಗೆಸ್ಟ್ ಸ್ನೇಲ್ ಇದು 18 ಕೆಜಿಸ್ ಇದೆಯಂತೆ ಇದು ಸಮುದ್ರದಲ್ಲಿ ಇರುವಂತ ಈ ತರ ದೊಡ್ಡದು ಇದೆ ಚಿಕ್ಕದು ಇದೆ ಅಂತ ನಾವು ನೋಡ್ತೀವಿ ಸೊ ಲಾರ್ಜೆಸ್ಟ್ ವೆಯ್ಟ್ ಏನಂದ್ರೆ 18 ಕೆಜಿ ಅಂತ ಇಲ್ಲಿ ಬರೀತಾರೆ ಪ್ರಿಯರೇ ಸೊ ಇದೆಲ್ಲ ನಾವು ದೇವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ನೋಡುವಾಗ ದೇವ್ರ ಮಕ್ಕಳಿಗೆ ಬೇಕು ಅದ್ ಮಾತ್ರ ಅಲ್ಲ ಈ ಒಂದು ಬಸವನ್ನ ಉಳ್ಳ ಕೆಲವರಿಗೆ ಊಟಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಇದು ಸ್ಪೆಷಲಿ ನಾವು ನೋಡುವಾಗ ಸ್ಪೇನ್ ಫ್ರಾನ್ಸ್ ಇಟಾಲಿ ಪೋರ್ಚುಗೀಸ್ ಗ್ರೀಸ್ ಬೆಲ್ಜಿಯಂ
ಫಿಲಿಪಿಯನ್ಸ್ ನಮ್ಮ ಇಂಡಿಯಾದಲ್ಲಿ ಏನು ಮಣಿಪುರ್ ತ್ರಿಪುರ ಜಾಗದಲ್ಲಿ ಈ ಒಂದು ಸ್ನೇಲ್ ಏನಾಗ್ತಾ ಇದೆ ಅಂದ್ರೆ ಬೆಳೀತಾ ಇದೆ ಹಲವಾರು ಜನ ಏನಾಗ್ತಾ ಇದ್ದಾರೆ ಅಂದ್ರೆ ಇದನ್ನ ಸೈಡ್ ಡಿಶ್ ಆಗಿ ತಿಂತಾ ಇರೋದು ಅಂತ ನಾವು ನೋಡ್ತೀವಿ ಪ್ರಿಯರೇ ಸೊ ಇದೆಲ್ಲ ದೇವರು ನಮ್ಗೆ ಒಂದು ಇನ್ಫಾರ್ಮೇಶನ್ ಕೇಳೋದು ಈ ತರ ಒಂದು ಜಾಗದಲ್ಲಿ ಒಂದು ನೀರು ಇರುವಂತ ಜಾಗದಲ್ಲಿ ಇದು ಬೆಳೆಯದಂತ ನಾವು ನೋಡ್ತೀವಿ ನಾವು ಕಣ್ಣಲ್ಲಿ ನೋಡಿರ್ತೀವಿ ಕೆಲವು ಕಡೆ ಎಲ್ಲ ಎಸ್ಪೆಷಲಿ ವಿಲೇಜ್ ಕಡೆ ಎಲ್ಲ ಇದು ಈ ಒಂದು ಹಾರ್ವೆಸ್ಟ್ ಮಾಡೋ ಜಾಗದಲ್ಲೆಲ್ಲ ಇದು ನೀರು ಎಲ್ಲಿ ಇದೆಯೋ ಆ ನೀರು ಜಾಗದಲ್ಲಿ ಕೆಲವು ಇದ್ದೇ ಇರ್ತದೆ ಅಂತ ನೋಡ್ತೀವಿ ಸೊ ದೇವರ ಮಾಡಿರುವಂತ ಈ ಒಂದು ಸೃಷ್ಟಿಯಲ್ಲಿ ದೇವರ ಮಕ್ಕಳಿಗೆ ಒಂದು ಅದ್ಭುತವಾಗಿ ಒಂದು ವಿಷಯಗಳನ್ನ ಹೇಳಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸಿದ್ಧಗೊಂಡಿದ್ದಾರೆ ಅವಾಗ ಈ ಹುಳ ಲಾಸ್ಟ್ ಸ್ಟೇಜ್ ಅಲ್ಲಿ ಯಾವ ತರ ಇದೆ ಆ ತರ ದುಷ್ಟರಿದಾರಂತಾರೆ ಆದ್ರೆ ಈ ಒಂದು ಹುಳದ ಬಗ್ಗೆ ದ ಬಿಗಿನಿಂಗ್ ಸ್ಟೇಜ್ ಇಂದ ನಾವು ನೋಡುವಾಗ ನಮಗೆ ಒಳ್ಳೆ ಪಾಠ ಇರ್ತದೆ ಅದಕ್ಕೆ ಈ ಒಂದು ವಾಕ್ಯಗಳನ್ನ ನಾವು ನೋಡುವಾಗ ಪ್ರಿಯರೇ ಸೊ ನೋಡಿ ಈ ಡಿಶಸ್ ನಾವು ಹಾಕಿದ್ದೀವಿ ನೀವು ನೋಡುವಾಗಲೇ ತಿನ್ಬೇಕಂತ ಆಸೆ ಇರ್ತದೆ ಆದ್ರೆ ನಾವು ಯಾವುದು ಅಭ್ಯಾಸ ಇಲ್ಲ ಬಿಡಿ ನಾವು ತಿಂದಿರಲ್ಲ ಆದ್ರೆ ಟ್ರೈ ಮಾಡಿ ನೋಡಿ ದೇವ್ರು ಸಿದ್ಧ ಇದ್ರೆ ನೋಡಿ ಇಂತ ಒಂದು ಸ್ನೇಲ್ ಮೂಲಕ ಒಳ್ಳೆ ಒಳ್ಳೆ ಡಿಶಸ್ ಎಲ್ಲ ಮಾಡಿ ತಿನ್ನೋರು ಇದ್ದಾರೆ ಹಲವಾದ ಜಾಗದಲ್ಲಿ ಕೆಲವು ಹೋಟೆಲ್ಸ್ ನಲ್ಲಿ ಇದೇನ್ ಮಾಡ್ತಾರೆ ಮಾರ್ತಾರೆ ಸೊ ಅದಕ್ಕೆ ಈ ಒಂದು ಸ್ನೇಲ್ದು ಫಸ್ಟ್ ಸ್ಟೇಜ್ ಯಾವ ತರ ಇದೆ ಅಂದ್ರೆ ಈ ತರ ಇರ್ತದೆ ಫಸ್ಟ್ ಸ್ಟೇಜ್ ನಾವು ಪಿಕ್ಚರ್ ನಲ್ಲಿ ನೋಡುವಾಗ ಈ ಒಂದು ಸ್ನೇಲ್ ಯಾವ ತರ ಇದೆ ಅಂದ್ರೆ ಈ ತರ ಒಂದು ಸ್ಟೇಜಸ್ ಅದು ಯಾವ ತರ ಇದೆ ಅಂತ ನೋಡುವಾಗ ಈ ಒಂದು ಬಸವನ ಹುಳ ಮೊದಲನೇ ಒಂದು ಸ್ಟೇಜ್ ಏನಂದ್ರೆ ಈ ಇದಕ್ಕೆ ಒಂದು ಕ್ಯಾರೆಕ್ಟರ್ ಇದೆ ಇದು ಬಂದು ತುಂಬಾ ಸಾಫ್ಟ್ ಅನಿಮಲ್ ಒಂದು ಸಾಫ್ಟ್ ಒಂದು ಇದು ಇದಕ್ಕೆ ಬಂದು ದೊಡ್ಡ ದೊಡ್ಡ ಹಲ್ಲು ಇಲ್ಲ ದೊಡ್ಡ ಕೊಂಬು ಇಲ್ಲ ಅದಕ್ಕೆ ಹಾರ್ನ್ಸ್ ಇಲ್ಲ ಅದಕ್ಕೆ ಆದ್ರೆ ಒಂದು ನೋಡುವಾಗ ಹೆಂಗೆ ಇದೆ ಅಂತ ನೋಡುವಾಗ ತುಂಬಾ ಸಾಫ್ಟ್ ಆಗಿ ಇದೆ ಒಳಗಡೆ ಮೇಲೆ ಆ ಕೂಡಾರ ಮಾತ್ರ ಸ್ವಲ್ಪ ಟಫ್ ಆಗಿರ್ತದೆ ಈ ಫಸ್ಟ್ ಸ್ಟೇಜ್ ಅಲ್ಲಿ ಇದು ನಾನು ನೋಡುವಾಗ ಪ್ರಿಯರೇ ದೇವ್ರ ಮಕ್ಕಳಿಗೆ ಹೇಳುವಂತ ವಿಷಯ ಏನಂದ್ರೆ ಈ ಇದ್ನಲ್ಲಿ ಏನ್ ಪಾಠ ಅಂದ್ರೆ ಇದಕ್ಕೆ ಯಾವ್ದು ಯಾವ್ದು ಹಾನ್ಸ್ ಇಲ್ಲ ಕೊಂಬು ಅಂತೀವಿ ಅಲ್ಲ ತಮಿಳಿನಲ್ಲಿ ಕೊಂಬು ಅಂತೀವಿ ಅದೇ ಇನ್ನೊಂದು ಹಲ್ಲುಗಳಿಲ್ಲ ದೊಡ್ಡದಾಗಿ ಯಾಕೆಂದ್ರೆ ಇದಕ್ಕೆ ವೈರಿಗಳಿರ್ತವೆ ಆ ವೈರಿಗಳನ್ನ ಇದನ್ನ ಫೈಟ್ ಮಾಡಕ್ಕೆ ಇದಕ್ಕೆ ದೊಡ್ಡ ಬಲಾನೇ ಇಲ್ಲ ಆದ್ರೆ ಇದಕ್ಕೆ ಬಲ ಇಲ್ಲ ಆದ್ರೆ ಇದು ಹೆಂಗೆ ಇರ್ತದೆ ಅಂತ ನೋಡುವಾಗ ಇದು ಯಾವಾಗಲೂ ಅದ ಮೇಲೆ ಇದೆ ನೋಡಿ ಆ ಕೂಡಾರವನ್ನು ಏನ್ ಮಾಡ್ತದೆ ಅಂದ್ರೆ ಅದನ್ನ ಸಾರಿ ಯಾವತ್ತು ಬೇಸ್ಡ್ ಆನ್ ಆ ಮೇಲೆ ಇರೋ ಒಂದು ಪೋರ್ಷನ್ ಇದೆ ನೋಡಿ ಅದನ್ನ ಬೇಸ್ ಮಾಡಿ ಇರೋದು ಯಾವ ಒಂದು ಅಪಾಯ ಅದಕ್ಕೆ ಬಂದ್ಬಿಟ್ರೆ ಆ ಒಂದು ಬಾಡಿ ಏನಾಗುತ್ತೆ ಅಂದ್ರೆ ಒಳಗಡೆ ಹೋಗ್ಬಿಡ್ತದೆ ನೋಡಿ ಈ ಒಂದು ಜಂತುವಿಂದ ನಾವು ನೋಡುವಾಗ ಈ ಒಂದು ಬಸವನ ಹುಳ ಒಂದು ಕ್ಯಾರೆಕ್ಟರ್ ನಾವು ನೋಡುವಾಗ ಎಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ಆ ಒಂದು ಕೂಡಾರ ಒಳಗಡೆ ಹೋಗ್ಬಿಡ್ತದೆ ಕೂಡು ಆ ಕೂಡು ಒಳಗಡೆ ಹೋಗ್ಬಿಡ್ತದೆ ಅದಕ್ಕೆ ಯಾವ್ದಾವ್ ಒಂದು ಕಷ್ಟ ಬಂದ್ಬಿಟ್ರೆ ಅವಾಗ ಈ ಒಂದು ಜಂತು ಯಾವ ತರ ಅಂದ್ರೆ ಒಂದು ಫೂಲಿಶ್ ಆಗಿರುವಂತ ಒಂದು ಜಂತು ಇಲ್ವಾ ಅದೇ ತರನೇ ದೇವ್ರ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಏನಾಗಿದೀವಿ ಅಂದ್ರೆ ಪ್ರಿಯರೇ ನಮ್ಗೆ ಯಾವ ಬಲಾನೇ ಇಲ್ಲ ಈ ಲೋಕದಲ್ಲಿ ನಮ್ಗೆ ಅಪಾಯ ಇದೆ ಆದ್ರೆ ಅಪಾಯ ಇದ್ರೂ ನಮ್ಗೆ ಏನ್ ದೊಡ್ಡ ಬಲ ಇಲ್ಲ ನಾವು ಯಾವತ್ತು ಯಾವ್ದನ್ನ ಸಾರಿ ಇರ್ತೀವಿ ಅಂದ್ರೆ ದೇವರ ಬಲವನ್ನ ಸಾರಿದ್ದೀವಿ ಅದಕ್ಕೆ ದೇವ್ರ ಮಕ್ಕಳು ಯಾವ ತರ ಇದ್ದಾರೆ ಈ ಲೋಕದಲ್ಲಿ ಅಂದ್ರೆ ಗಣದಕ್ಕೆ ಬಾದರಂತು ಅದಾದ ಗಣಗೆ ಯಾವ ಒಂದು ಗಣಕ್ಕೆ ಗಣ ಕೊಡಕ್ಕಾಗಲ್ಲ ಅವ್ರಿಗೆ ವೆರಿ ವೆರಿ ಏನಂತಾರೆ ಫೂಲಿಶ್ ಅಂತೀವಿ ಬುದ್ಧಿಹೀನರು ಅಂತ ಒಂದು ಮಾತು ಬರ್ತದೆ ವಾಕ್ಯದಲ್ಲಿ ಓದ ನೋಡಿ ಒಂದು ಕುರಿತ ಒಂದನೇ ಅಧ್ಯಾಯ 26ನೇ ವಚನ ಸಹೋದರರೇ ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಅಧಿಕಾರಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ನೋಡಿದ್ರ ನಾವು ಇಲ್ಲ ಯಾರಾದ್ರ ಜ್ಞಾನಿಗಳು ಇದೀವ್ಯಾ ಇಲ್ಲ ನಾವು ತುಂಬಾ ದೊಡ್ಡ ವ್ಯಕ್ತಿ ಯಾರಾದ್ರೂ ಇದೀವ್ಯಾ ಇಲ್ಲ ಯಾಕೆ ದೇವ್ರು ನಮ್ಮನ್ನ ಕರೆದಿರೋದು ಅಂದ್ರೆ ಈ ಲೋಕದಲ್ಲಿ ಇರುವಂತ ಜ್ಞಾನಿಗಳನ್ನ ನಾಚಕ್ಕೆ ಪಡಚಕ್ಕೆ ದೇವ್ರು ತುಂಬಾ ತುಂಬಾ ಏನಾಗಿದ್ದಾರೆ ಬುದ್ಧಿಹೀನರನ್ನ ಆರಿಸ್ಕೊಂಡಿದ್ದಾರೆ ಯಾವ ತರ ಆ ಒಂದು
ಬಸವನ ಉಳ ಯಾವ ಒಂದು ಬಲ ಇಲ್ಲ ಅದಕ್ಕೆ ಒಂದು ಫೂಲಿಶ್ ಆಗಿ ಒಂದು ಅನಿಮಲ್ ಅದು ದೇವರು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಏನಾಗಿದೆ ಅಂದ್ರೆ ಆ ಕೂಡಾರ ಬಿಟ್ಟು ಬೇರೆ ಏನು ಇಲ್ಲ ಅದಕ್ಕೆ ಅವಾಗ ಅದನ್ನ ಯಾವ ಬಲದಲ್ಲಿ ಇದೆ ಅಂತ ನೋಡುವಾಗ ದೇವರು ಸೃಷ್ಟಿ ಮಾಡಿರಂತ ಮೇಲೆ ಇದೆ ನೋಡಿ ಆ ಟಾಪ್ ಪೋಷನ್ ಅದು ಮೇಲೆ ಅದಕ್ಕೆ ಅದನ್ನೇ ಅದಕ್ಕೆ ಸೇಫ್ ಅದೇ ತರನೇ ದೇವರ ಮಕ್ಕಳಿಗೆ ಏನು ಮಾಡಿದ್ದಾರೆ ಅಂದ್ರೆ ನಮ್ಮನ್ನ ಯಾವ ಕರೆದಿದ್ದಾರೆ ಅಂದ್ರೆ ದೇವರ ಒಂದು ವಿಶೇಷವಂತ ಒಂದು ಪ್ರೊಟೆಕ್ಷನ್ಸ್ ಕೊಟ್ಟಿದ್ದಾರೆ ದೇವರ ಮಕ್ಕಳಿಗೆ ಓದನ ನೋಡಿ 27ನೇ ವಚನ ಓದನ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ನೋಡಿದ್ರ ಅವಾಗ ಇಂತ ಒಂದು ಮಾತುಗಳನ್ನು ನಾವು ಕೇಳಿದೀವಿ ಈ ವಾಕ್ಯಗಳನ್ನು ನಾವು ಓದಿದೀವಿ ಆದರೆ ದೇವರು ನಮಗೆ ಯಾಕೆ ತಿರುಗ ನಾಪಕ ಪಡಿಸ್ತಾ ಇದ್ದಾರೆ ಅಂದ್ರೆ ದೇವರ ಮಕ್ಕಳಿಗೆ ದೇವರು ಯಾವ ತರ ಒಂದು ಹೆಂಗೆ ಕರೆದಿದ್ದಾರೆ ಅಂತ ತಿರುಗಾ ದೇವ್ರು ನಮ್ಗೆ ಏನ್ ಮಾಡಿದಾರೆ ಅಂದ್ರೆ ಆ ಒಂದು ಬಸವನ ಉಲ ಯಾವ ತರ ಯಾವ ಒಂದು ಸ್ವಂತ ಬಲ ಇಲ್ವೋ ಅದೇ ತರ ನಮ್ಮ ಸ್ವಂತ ಬಲದಲ್ಲಿ ನಾವು ಇಲ್ಲಿ ಜೀವನ ಮಾಡಕ್ ಆಗಲ್ಲ ಹಂಗೆ ಮಾಡಿದ್ರು ಒಂದು 50 ವರ್ಷ 60 ವರ್ಷ ಬಾಳ್ತೀವಿ ಆದ್ರೆ ದೇವ್ರ ಒಂದು ದೃಷ್ಟಿಯಲ್ಲಿ ದೇವ್ರ ಒಂದು ಬಲದಿಂದ ನಾವು ಏನಾಗ್ತೀವಿ ಅಂದ್ರೆ ಏನಾಗ್ತೀವಿ ನಾವು ಮುಂದೆ ಹೋಗ್ತೀವಿ ಅದಕ್ಕೆ ನಾವು ಯಾವ ತರ ಇದೀವಿ ಅಂದ್ರೆ ಬುದ್ಧಿಹೀನರಾಗಿದ್ದೀವಿ ಬಲಾನೇ ಇಲ್ಲ ನಮಗೆ ಅಂತವ್ರನ್ನ ದೇವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆರಿಸ್ಕೊಂಡಿದ್ದಾರೆ ಅವರಿಗೆ ಆ ಮೇಲೆ ಇರುವಂತ ಆ ಕೂಡು ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ದ ಪ್ರೊಟೆಕ್ಷನ್ ನಮ್ಗೆ ಯಾವುದು ಪ್ರೊಟೆಕ್ಷನ್ ಅಂದ್ರೆ ಯಾವುದು ನಮ್ಗೆ ಒಂದು ಏನ್ ಬ್ರದರ್ ಸಿಸ್ಟರ್ ಪ್ರೊಟೆಕ್ಷನ್ ರಕ್ಷಣೆ ಏನ್ ಸಿಸ್ಟರ್ ರಕ್ಷಣೆ ಆ ರಕ್ಷಣೆ ರಕ್ಷಣೆ ಅಂತ ಆ ರಕ್ಷಣೆ ನಮ್ಗೆ ಯಾರು ಅಂದ್ರೆ ಆ ನಮ್ಮ ತಂದೆಯ ದೇವರು ಅವರೇ ನಮ್ಮ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮನ್ನ ಫುಲ್ ಅಂಡ್ ಫುಲ್ ಏನ್ ಮಾಡಿದ್ದಾರೆ ಕವರ್ ಮಾಡಿದ್ದಾರೆ ಅದಕ್ಕೆ ಯೋಬ ಒಂದು ವಚನದ 28ನೇ ವಚನ ಓದ್ಬಿಡೋಣ ಸಿಸ್ಟರ್ ಇಪ್ಪತ್ತೆಂಟು ಓದ್ಬಿಡಿ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಗಣದಿಗೆ ಸಾಕು ಸಿಸ್ಟರ್ ಗಣದಿಗೆ ಬಾರದಂತು ನಮ್ಗೆ ಯಾವ ಗಣನ ಇಲ್ಲ ಅದಕ್ಕೆ ಕಡೆ ತನಕ ದೇವ್ರ ಮಕ್ಕಳು ಯಾವ ತರ ಇರ್ಬೇಕಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತಂದೆಯ ದೇವರು ಮತ್ತು ಕರ್ತನಾದ ಯೇಸು ನಮ್ ಕೊಟ್ಟಿರುವಂತ ಸತ್ಯ ನಮ್ ಸತ್ಯದಲ್ಲಿ ಇದ್ದಿರುವಂತ ನಮ್ಮ ಸಹೋದರ ಸಹೋದರಿಯರು ಇವರೇ ನಮಗಿಂತ ಹೆಚ್ಚು ಅಂತ ತಿಳ್ಕೋಬೇಕು ನಾನು ಏನಿಲ್ಲ ಐ ಆಮ್ ನಥಿಂಗ್ ನಾನು ಏನಿಲ್ಲ ಅವಾಗ ಈ ಲೋಕದಲ್ಲಿ ನಮ್ಮನ್ನ ಏನ್ ಮಾಡ್ತಾರೆ ಲೋಕ ಯಾವ ತರ ನಮ್ಮನ್ನ ದೇಶ ಮಾಡ್ತದೆ ಇವ್ರಿಗೆ ಉಚ್ಚಿ ಹಿಡಿದಿದ್ದಪ್ಪ ಸ್ವಲ್ಪ ವರ್ಷ ಮುಂದೆ ಚೆನ್ನಾಗಿದ್ರು ಇವಾಗ ಈ ಧರ್ಮಶಾಸ್ತ್ರ ನಾವು ಎತ್ಕೊಂಡು ಹುಡ್ತಾ ಇದ್ದಾರೆ ಯಾವಾಗ ನೋಡಿ ಮೀಟಿಂಗ್ ಮೀಟಿಂಗ್ ಅಂತ ಹೋಗ್ಬಿಡ್ತಾರಂತ ನಮ್ಗೆ ಇಂತ ಒಂದು ಮಾತುಗಳೆಲ್ಲ ನಮ್ಮಲ್ಲಿ ಬರಬೇಕು ಯಾ ಹಂಗ ಬರುವಾಗ ದೇವ್ರ ಮಕ್ಕಳು ಎಷ್ಟೋ ಸತ್ಯದಲ್ಲಿ ನಾವು ಬೆಳೆದ್ರು ನಾವು ದೇವ್ರ ಮುಂದೆ ನಾವು ಏನಾಗಿದ್ದೀವಿ ದೇವ್ರು ನಮ್ಮನ್ನ ಹೆಂಗ ಕರ್ತಿದ್ದಾರೆ ಅಂದ್ರೆ ನಮ್ಮನ್ನ ದೇವ್ರು ಹೆಂಗೆ ನೋಡ್ತಾ ಇದ್ದಾರೆ ಅಂದ್ರೆ ಆದ್ರೆ ನಮ್ಮನ್ನ ದೇವ್ರು ಹೆಂಗೆ ನೋಡ್ತಾರೆ ಅಂದ್ರೆ ಜ್ಞಾನಿಗಳು ಅಂತಾರೆ ದ ವೈಸ್ ಪೀಪಲ್ ಅಂತಾರೆ ನಾವೆಲ್ಲ ವೈಸ್ ಆಗಿ ಇರಕ್ಕೆ ದೇವ್ರ ಮುಂದೆ ನಮ್ಮನ್ನ ಕರೆದಿದ್ದಾರೆ ಅವಾಗ ಆದ್ರೆ ದೇವ್ರು ನಮ್ಮನ್ನ ಇಷ್ಟು ಮೇಲೆ ಉನ್ನತವಾಗಿ ಒಂದು ಸ್ಥಳಕ್ಕೆ ಕರೆದಿದ್ರು ದೇವ್ರ ಮಕ್ಕಳು ಕಡೆ ತನಕ ಹೆಂಗೆ ಇದ್ದೀನಿ ಅಂದ್ರೆ ನಾನು ಏನೂ ಇಲ್ಲ ದೇವ್ರೆ ನಾನು ಏನೂ ಇಲ್ಲ ಐ ಆಮ್ ನಥಿಂಗ್ ಅಂತ ಒಂದು ಭಾವನೆ ಯಾವತ್ತು ಇರಲೇಬೇಕು ಅವಾಗ ಇರುವಾಗ ದೇವ್ರ ಒಂದು ಪ್ರೊಟೆಕ್ಷನ್ಸ್ ಆ ರಕ್ಷಣೆ ಯಾವಾಗಲೂ ನಮ್ ಜೊತೆನೆ ಇರ್ತದೆ ಪ್ರಿಯರೇ ಅದಕ್ಕೆ ದೇವ್ರು ನಮ್ಮನ್ನ ಆ ರಕ್ಷಣೆ ಕೊಡಕ್ಕೆ ಕರೆದಿದ್ದಾರೆ ಅದಕ್ಕೆ ಒಂದು ವಾಕ್ಯ ಓದನ ನೋಡಿ ನಮ್ಗೆ ಎಲ್ಲ ಗೊತ್ತಿರೋ ಕೀರ್ತನೆ 91ನೇ ಅಧ್ಯಾಯ 4ನೇ ವಚನ ಓದನ ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿ ಕೊಳ್ಳುವಿ
ಆತನ ಸತ್ಯತೆಯೇ ನಿನಗೆ ಕೇಡಿಯವೂ ಗುರಾಣಿಯೂ ಆಗಿದೆ. ವೆರಿ ಗುಡ್ ಚೆಲ್ಲಾ, ವೆರಿ ಗುಡ್, ವೆರಿ ಗುಡ್ ರಪ್ಪುಟ, ವೆರಿ ನೈಸ್ ರೀಡಿಂಗ್, ಗಾಡ್ ಬ್ಲೆಸ್ ಯು. ಅವಾಗ ನಾವು ನೋಡುವಾಗ ಆ ಒಂದು ಬಸವನ ಹುಳ ಯಾವ ತರ ಆ ಒಂದು ಕೂಡು ಒಳಗಡೆ ಹೋಗುತ್ತೋ ಆ ಕೂಡು ಬಂದು ರಕ್ಷಣೆ ಅದನ್ನ ಇಲ್ಲಿ ಹೇಳುವಾಗ ಭಕ್ತನಾಗಿ ಭಕ್ತರುಗಳು ಹೇಳುವಾಗ ನಿನ್ನನ್ನು ಆ ರಕ್ಕೆಗಳ ಈ ಒಂದು 91ನೇ ಕೀರ್ತನೆ ಲೋಕದಲ್ಲಿ ಇರುವಂತ ಯೇಸು ಕ್ರೈಸ್ತಿಗೆ ಬರ್ದಿಲ್ಲ, ಇದು ಆರಿಸ್ಕೊಂಡಿರುವಂತ ದೇವ್ರ ಮಕ್ಕಳಿಗೆ ಒಂದು ವಿಷಯ. ಯಾಕೆಂದ್ರೆ ಆ ವಾಕ್ಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವರೇ ನಮ್ಗೇನಾಗಿದೀವಿ, ಸತ್ಯವಾಗಿದ್ದಾರೆ. ಆ ಸತ್ಯ ನಮ್ಮಲ್ಲಿ ಇದೆ. ಆ ಸತ್ಯದಲ್ಲಿ ಇರೋವರಿಗೆ ಈ ಲೋಕದಲ್ಲಿ ತುಂಬಾ ಅಪಾಯಗಳು ಇರ್ತದೆ, ಸೈತಾನ ತಂತ್ರಗಳು ಇರ್ತದೆ. ಆವಾಗ ದೇವ್ರ ಮಕ್ಕಳು ಯಾವಾಗಲೂ ದೇವರನ್ನ ಏನಾಗಿ ಬೇಸ್ ಮಾಡಿ ಇರ್ಬೇಕು. ಬೇಸ್ ಮಾಡಿ ಇರುವಾಗ ದೇವ್ರ ನಮ್ ಕೊಡುವಂತ ಆ ರಕ್ಕೆಗಳು ಇಲ್ವಾ, ಬೈಬಲ್ ನಲ್ಲಿ ರಕ್ಕೆ ಅಂತ ನೋಡುವಾಗ ನಮಗೆ ದೇವರ ಒಂದು ಪ್ರೊಟೆಕ್ಷನ್ಸ್. ಇನ್ನೊಂದು ರಕ್ಕೆ ಅಂತ ಹೇಳುವಾಗ ನಮ್ಗೆ ಎರಡು ಮುಖ್ಯವಾದ ಬೈಬಲ್, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ, ಎಂಟೈರ್ ಬೈಬಲ್ ಇದೇ ನಮ್ಗೆ ಒಂದು ರಕ್ಷಣೆ. ಅವಾಗ ದೇವ್ರ ಮಕ್ಕಳಿಗೆ ಆ ಟೂ ವಿಂಗ್ಸ್ ಯಾವ್ದು ಅಂತ ಅಂದ್ರೆ ಆ ಎರಡು ರಕ್ಕೆ ಯಾವ್ದಂದ್ರೆ ನಮ್ಗೆ ನಮ್ಗೆ ದೇವ್ರ ಆ ಧರ್ಮಶಾಸ್ತ್ರಗಳು, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ. ಯಾರ ಬಗ್ಗೆ ಬರ್ದಿದೆ? ತಂದೆಯ ದೇವ್ರ ಬಗ್ಗೆ, ಕಥನಾದ ಯೇಸು ಬಗ್ಗೆ. ಇವ್ರ ಇಬ್ಬರೇ ನಮ್ಗೆ ಎಲ್ಲ. ಅದಕ್ಕೆ ಇಲ್ಲಿ ಹೇಳುವಾಗ ಪ್ರಿಯರೇ ಎಷ್ಟು ಕ್ಲಿಯರ್ ಆಗಿ ದೇವ್ರು ಹೇಳ್ತಾ ಇದಾರಂದ್ರೆ, ಇನ್ನೊಂದು ವಾಕ್ಯನ ಓದನ್ನ, ಆತ್ಮೀಯ ವಾಕ್ಯ ಓದನ್ನ, 91:10. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೋಡಿದ್ರ ಯಾವೊಂದು ಕೇಡು ನಮ್ಗೆ ಬರಲ್ಲ, ನಿಜ. ಅದು ದೇವ್ರು ಹೇಳಿರೋ ಒಂದು ಆ ವಾಗ್ದಾನಗಳು ಸತ್ಯ. ಅವ ನಾವು ಮಾಡಿರೋ ಒಂದು ಒಂದು ಯಾವ್ದು ದೇವ್ರ ಹತ್ರ ಒಂದು ಒಡಂಬಡಿಕೆ ಮಾಡಿದೀವಲ್ಲ, ಅದು ಸತ್ಯವಾಗಿರ್ಬೇಕು. ಅದು ಸತ್ಯವಾಗಿದ್ಬಿಟ್ರೆ ದಂದೆ ಆ ದೇವ್ರು ಹೇಳಿರೋ ವಿಷಯ ಇದೆ. ಇನ್ನ 20-22 ಆಗ್ಲಿ, ಎಷ್ಟು ವರ್ಷ ಬರ್ಲಿ, ಏನ್ ಬೇಕಾದ್ರ ಅಪಾಯ ಬರ್ಲಿ, ಅದು ಕೊರೋನಾ ಬರ್ಲಿ, ಕೊರೋನಾಗಿಂತ ಹೆಚ್ಚಾಗಿ ಏನ್ ಬೇಕಾದ್ರೂ ಬರ್ಲಿ, ಎಷ್ಟು ದಿನ ನಾವು ದೇವರಲ್ಲಿ ಇದೀವೋ ಅಷ್ಟು ದಿನ ದೇವ್ರು ನಮ್ಮನ್ನ ಅವ್ರು ಹೇಳಿರುವಂತ ಒಂದು ಬಲದಿಂದ ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ಆಗ ಆ ಒಂದು ಕೂಡಾರ ತುಂಬಾ ಆ ಕೂಡು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ದೇವ್ರು ಹೇಳುವಂತ ಒಂದು ಪ್ರಾಮಿಸಸ್ ಯಾರಿಗೆ ಅಂದ್ರೆ ಇದು ದೇವ್ರ ಮಕ್ಕಳಿಗೆ. 11ನೇ ವಚನ ಓದನ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನೋಡಿದ್ರ ನೀವ್ ಎಲ್ಲೆಲ್ಲ ಹೋಗ್ತಿರೋ ಎಲ್ಲಿ ಬೇಕಾದ್ರೂ ಹೋಗಿ, ಆದ್ರೆ ನಾವು ಯಾವತ್ತೂ ದೇವ್ರ ಬಳಗೆ ಇರ್ಬೇಕು, ದೇವ್ರ ಕಡೆನೆ ಇರ್ಬೇಕು, ನಾವು ಸತ್ಯದಲ್ಲಿ ಇರ್ಬೇಕು. ಅವಾಗ ದೇವ್ರ ಕಡೆ ಇದ್ರೆ ದೇವ್ರ ಮಕ್ಕಳಿಗೆ ಆ ತಮ್ಮ ದೂತರುಗಳನ್ನ ಏನ್ ಮಾಡ್ತಾರಂತೆ, ಒಂದು ಏನ್ ಮಾಡ್ತಾರೆ, ದ ಕಮಾಂಡ್ ಕೊಡ್ತಾರಂತ ದೇವರು ನಮ್ಮನ್ನ ಕಾಪಾಡಕ್ಕೆ. ಅದಕ್ಕೆ ಈ ಒಂದು ಟೈಮ್ ಅಲ್ಲಿ ನಮ್ಗೆ ತುಂಬಾ ಶೋಧನೆಗಳು ಬರ್ತದೆ. ಏನ್ ಶೋಧನೆ ಅಂದ್ರೆ ದ ಫೇತ್ ಟೆಸ್ಟಿಂಗ್. ನಮಗೆ ನಂಬಿಕೆ ಹೋಗುವಂತ ಒಂದು ಕಾಲದಲ್ಲಿ ಬಾಳ್ತಾ ಇದೀವಿ. ಆದ್ರೆ ಯಾವಾಗ ನಾವು ನಂಬಿಕೆ ಬಿಡಬಾರ್ದು, ಡೋಂಟ್ ಗಿವ್ ಅಪ್. ಯಾವತ್ತು ನಂಬಿಕೆ ಇರ್ಬೇಕು ನಮ್ಮಲ್ಲಿ. ಏನ್ ನಂಬಿಕೆ ಇರ್ಬೇಕು ಅಂದ್ರ, ದೇವ್ರ ನನ್ ಜೊತೆ ಇದ್ದಾರೆ, ದೇವರ್ನ ನನ್ನ ನಡೆಸ್ತಾ ಇದ್ದಾರೆ, ದೇವ್ರ ನನಗೆ ಎಲ್ಲ ಕೊಡ್ತಾ ಇದ್ದಾರೆ, ಯಾವ್ದು ಕೊರತೆ ಇರಲ್ಲ. ಸತ್ಯನ ಕೊಟ್ಬಿಟ್ರು ಈ ಲೋಕದಲ್ಲಿ ಸ್ವಲ್ಪ ದಿನ ನಾವು ಜೀವನ ಮಾಡಕ್ಕೆ ಅವ್ರಿಗೆಲ್ಲ ಕೊಡ್ತಾರಂತರ. ಆ ಒಂದು ನಂಬಿಕೆ ನಮ್ಮಲ್ಲಿ ಯಾವಾಗ್ಲೂ ಇರೋಕ್ಕೇನೆ ಇಂತ ಒಂದು ಪ್ರೆಷಸ್ ಪ್ರಾಮಿಸಸ್ ಗಳನ್ನ ದೇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕೊಡ್ತಾರೆ. ಪ್ರಿಯರೇ ನಮ್ಗೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಈ ಟಿವಿ ನೋಡ್ಬಿಟ್ರೆ ನಮ್ಗೆ ನಂಬಿಕೆ ಹೋಗ್ಬಿಡ್ತದೆ. ಹಲವಾದ ನ್ಯೂಸ್ಗಳು ಅದು ಹಿಂಗೆ ಆಗ್ಬಿಡ್ತು ಹಂಗೆ ಆಗ್ಬಿಡ್ತು ಅಂತ ಅದೆಲ್ಲ ಮಾಡಿಸ್ತಾ ಇರೋದೇ ದೇವರೇ. ದ ಗಾಡ್ ಇಸ್ ಪರ್ಮಿಟೆಡ್ ಈವಿಲ್. ಅವಾಗ ದೇವ್ರ ಮಕ್ಕಳು ಮಾತ್ರನೇ ಈ ಲೋಕದಿಂದ ದೇವ್ರ ಕಡೆ ಇದ್ದಾರೆ. ಇಡೀ ಲೋಕ ಏನಾಗಿದೆ ಅಂದ್ರೆ ದೇವ್ರ ಕಡೆನೇ ಇದ್ದಾರೆ ಅವರು. ಅವ್ರು ಎಂತ ದೇವ್ರ ಅಂದ್ರೆ ಅವನು ಸೈತಾನ. ನಾವು ದೇವ್ರ ಮಕ್ಕಳಾಗಿ ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಆ ದೇವ್ರ ಮಕ್ಕಳಿಗೆ ಯಾವ ಭಯನೂ ಇರಂಗಿಲ್ಲ. ಆದ್ರೆ ನಮ್ಮಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ದೇವ್ರು ನಮ್ಗೆ ಏನ್ ಹೇಳ್ಕೊಡ್ತಾರೆ, ಯಾವತ್ತು ನಮ್ ಸ್ವಂತ ಬಲದಿಂದ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಐ ಕ್ಯಾನ್
ಐ ವಿಲ್ ಡೂ ಅಂತ ಯೋಚನೆ ಇರಬಾರ್ದು. ಆ ಒಂದು ಮನಸ್ಸು ನಮ್ಮಲ್ಲಿ ಇರಬಾರ್ದು. ಆ ತರ ಯಾವುದೋ ಒಂದು ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಯಾವುದೇ ಮಾಡಿದ್ರು ಅದು ದೇವರಿಗೆ ಸಿದ್ಧವಾಗಿದೆಯಾ, ದೇವರ ಒಂದು ಬಲದಿಂದ ನಾನು ಮಾಡ್ತಾ ಇದ್ದೀನಾ, ದೇವರ ಬಳಗೇನೆ ನಾನು ಇದ್ದೀನಾ ಅಂತ ನಮ್ಮಲ್ಲಿ ಆ ಒಂದು ಪವಿತ್ರಾತ್ಮ ಮೂಲಕ ಹೊಂದಿರುವಂತ ಆ ಒಂದು ಏನಾಗಿರ್ಬೇಕು, ಆ ಯೋಚನೆ ನಮ್ಮಲ್ಲಿ ಯಾವತ್ತೂ ಇರಲೇಬೇಕು ಪ್ರಿಯರೇ. ಯಾಕೆಂದ್ರೆ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ತುಂಬಾ ದೊಡ್ಡ ವಿಷಯ. ನಿಮ್ ಮನೆಗೆ ಬಂದಿದ್ದು ಸತ್ಯ, ಅದೇ ನಮ್ಮ ನಿಜ. ದೇವರು ನಮ್ಮನ್ನ ಹುಡ್ಕೊಂಡು ಬಂದಿದ್ದ ನೋಡಿ, ಎಷ್ಟೊಂದು ಪ್ರೀತಿ ನಮ್ಮ ಮೇಲೆ. ನಾವು ಅವ್ರನ್ನ ಹುಡ್ಕೊಂಡು ಹೋಗಿಲ್ಲ, ಅವ್ರು ನಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ. ಇವಾಗ ನಾವು ಅವ್ರನ್ನ ಕಡೆ ತನಕ ನಮ್ಮ ಲೈಫ್ ಏನಂಗೆ ಇರ್ಬೇಕಂದ್ರೆ ಅವ್ರನ್ನ ಹುಡುಕ್ಲೇಬೇಕು. ಯಾಕೆಂದ್ರೆ ಆ ಒಂದು ಬಸವನ ಹುಳ ಯಾವ ತರ ಆ ಒಂದು ಕೂಡು ನಂಬಿ ಅದು ಬಾಳ್ತಾ ಇದೆಯೋ, ಅದೇ ತರ ಆ ಒಂದು ದೇವರ ಯಾವತ್ತು ದೇವರ ಬಲದಿಂದ ನಾವ್ ಏನಾಗ್ಬೇಕು ಈ ಲೋಕದಲ್ಲಿ. ಎಷ್ಟು ದಿನ ನಮ್ಗೆ ಈ ಲೋಕದಲ್ಲಿ ಕೊಟ್ಟಿದ್ದಾರೆ ಕಾಲ ಅವಕಾಶ, ಅಷ್ಟು ಮಟ್ಟು ದೇವರ ಕಾರ್ಯದಲ್ಲಿ ನಾವು ಇರಬೇಕು ಪ್ರಿಯರೇ. ವಾಕ್ಯ ಓದನ್ನ ನೋಡಿ, ಒಂದು ವಾಕ್ಯ ಓದ ನೋಡಿ. ಈ ಲೋಕದಲ್ಲಿ ಯೋಬು 1:10 ಈ ಲೋಕದಲ್ಲಿ ಇರೋರು ಯೋಬು ಯಾವ ತರಾನೇ ಅದೇ ತರಾನೇ ಈ ಲೋಕದಲ್ಲಿ ಇರೋರು. ಓದನ್ನ ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ಅವನು ಸಾಕು ಸಿಸ್ಟರ್, ಯೋಬಗೆ ನನ್ಗೆ ಹೇಳುವಾಗನು ದೇವ್ರು ಎಲ್ಲ ಬೇಲಿ ಹಾಕಿದ್ರು. ಆ ಬೇಲಿ ಅಂದ್ರೆ ಗೊತ್ತಲ್ಲ, ಪ್ರೊಟೆಕ್ಷನ್ಸ್. ಆದ್ರೆ ದೇವ್ರ ಮಕ್ಕಳುಗೆ ಎಕ್ಸ್ಟ್ರಾ ಆರ್ಡಿನರಿ ಏನ್ ಕೊಡ್ತಾ ಇದ್ದಾರೆ, ಪ್ರೊಟೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಯೋಬು ಯಾವ ತರ ಅಂದ್ರೆ, ಯೋಬು ಲೈಫ್ ಬಂದು ನಮ್ಗೆ ಯಾವುದು ಒಂದು ಛಾಯೆ ಆಗಿದೆ ಅಂದ್ರೆ, ಈ ಲೋಕದಲ್ಲಿ ಇರೋ ಜನ ಯಾವ ತರ ಇದಾರಂದ್ರೆ, ಬೇರೆ ದೇವ್ರ ಹತ್ರ ಎಲ್ಲ ಆಶೀರ್ವಾದಗಳು ಬೇಕು, ಆದ್ರೆ ದೇವ್ರು ಹೇಳುವಂತ ಮಾತುಗಳು ಬೇಡ. ಆ ತರನೇ ಅವ್ರು ಎಂತಿನಿದ್ರು. ಸೊ ಈ ಲೋಕದಲ್ಲಿ ಇರುವಂತ ಜನಕ್ಕೆ ಅಂತ ಒಂದು ಪ್ರೊಟೆಕ್ಷನ್ ಅಲ್ಲ, ದೇವ್ರ ಮಕ್ಕಳಿಗೆ ಕೊಟ್ಟಿರುವಂತ ಪ್ರೊಟೆಕ್ಷನ್ ಲೋಕದಲ್ಲಿ ಇರೋರಿಗೆಲ್ಲ. ಅದಕ್ಕೆ ಅವ್ರ ದೇವ್ರ ಒಂದು ವಿಶೇಷ ಒಂದು ಹೇಳುವಾಗ, ಇವತ್ತು ಲೋಕದಲ್ಲಿ ಇರುವಂತ ಎಲ್ಲಾ ಕಾರ್ಯಗಳು ಯಾವ ತರ ಇದೆ ಅಂದ್ರೆ, ಈ ಲೋಕದ ಆಚರಣೆಗಳಿದೆ. ಪ್ರತಿಯೊರು ದೇವರನ್ನ ಸಾರ್ತಾ ಇಲ್ಲ, ಇಡೀ ಲೋಕ ಹೆಂಗೆ ಇದ್ದಾರೆ ಅಂದ್ರೆ, ಈ ಲೋಕದಲ್ಲಿ ಇರುವಂತ ನೋಡಿ, ಇದೆಲ್ಲ ನಿಮ್ಗೆ ಪಿಕ್ಚರ್ ಹಾಕಿದ್ದೆ ನೋಡಿ, ಹಣ ಸಂಪಾದನೆ ಮಾಡೋದು, ಯಾವಾಗ ಮೊಬೈಲ್ ನಲ್ಲೇ ಇರೋದು, ದೇವ್ರು ಅದ ಒಂದು ಒಳ್ಳೆ ಮನೆ ಮಾಡಬೇಕು, ಲೋಕದ ಆಚರಣೆ ಎಲ್ಲ ಆಸೆಗಳು ಇದ್ನಲ್ಲೇ ಇದೆ. ಆದ್ರೆ ಇವರೆಲ್ಲ ಯಾವ್ದನ್ನ ಬೇಸ್ ಮಾಡಿದ್ದಾರೆ ಅಂದ್ರೆ, ಇದನ್ನ ಅವ್ರಿಗೆ ಪ್ರೊಟೆಕ್ಷನ್ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಇದು ಪ್ರೊಟೆಕ್ಷನ್ ಅವ್ರಿಗೆ ಅಂದ್ರೆ ಇಲ್ಲ, ಇದೆಲ್ಲ ಇಲ್ವಾ, ಒಂದು ಬಟ್ಟೆ ಆಗ್ಲಿ, ಒಂದು ವಸ್ತುಗಳಾಗ್ಲಿ, ಎಷ್ಟು ಮಟ್ಟಿಗೆ ಅದು ನಮ್ಗೆ ಸಂತೋಷ ಕೊಡುತ್ತದೆ ಇಲ್ಲಿ, ಒಂದು ವಾರ, ಒಂದು ತಿಂಗಳು, ಇಲ್ಲ ಒಂದು ವರ್ಷ ಕೊಡ್ಬೋದು. ಆದ್ರೆ ಇದೆಲ್ಲ ಒಂದಿನ ಏನಾಗುತ್ತೆ, ಅಳಿದೋಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ. ಇಡೀ ಲೋಕ ಇವತ್ತು ಇದನ್ನೇ ಏನಾಕೊಂಡಿದೆ, ಇದನ್ನ ಸಾರ್ತಾ ಇದ್ದಾರೆ, ಬೇಸ್ಡ್ ಆನ್ ಇದೇನೆ ಲೋಕ. ಆದ್ರೆ ದೇವ್ರ ಮಕ್ಕಳು ಯಾವಾಗ್ಲೂ ಯಾರ್ದನ್ನ ಯಾವ್ದನ್ನ ಬೇಸ್ ಮಾಡಿ ಇರ್ಬೇಕು ಅಂತ ನೋಡುವಾಗ, ತಂದೆಯಾದ ದೇವರ ಆ ಬಸವನ ಹುಳ ಹತ್ರ ನಾವು ಕಳಿಯೋದು. ಏನ್ ಕಳಿತೀವಿ ಅಂದ್ರೆ, ಆ ಒಂದು ಸ್ವಂತ ಬಲದಿಂದ ಇಲ್ಲ. ಇವತ್ತು ಎಲ್ಲಾ ಇದೆಲ್ಲ ಇದ್ಬಿಟ್ರೆ, ಈ ಲೋಕದ ಆಚರಣೆಗಳೆಲ್ಲ ಇದ್ಬಿಟ್ರೆ ನಾನು ಚೆನ್ನಾಗಿ ಇದ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು. ಅದಕ್ಕೆ ಇವತ್ತು ದೇವ್ರನ್ನ ಯಾರಂತ ಐಡೆಂಟಿಫೈ ಮಾಡಕ್ಕಾಗಿಲ್ಲ. ಈ ಮನೆ ಇದ್ಬಿಟ್ರೆ, ಒಳ್ಳೆ ವಸ್ತುಗಳು ಇದ್ಬಿಟ್ರೆ, ಒಳ್ಳೆ ಕಾರು ಬಂಗ್ಲಾ ಇಲ್ವಾ, ಬೈಕು, ಒಳ್ಳೆ ಹಣ, ಒಳ್ಳೆ ಜುವೆಲ್ಸ್ ಎಲ್ಲ ಇದ್ಬಿಟ್ರೆ ನಮ್ಗೆ ಏನಪ್ಪ ಕಮ್ಮಿ ಇದೆ, ಏನ್ ಕೊರತೆ ಇದೆ? ಅದನ್ನು ಒಂದ್ ಮಾತು ಹೇಳ್ಬಿಡುದು ಎಲ್ಲಾರು, ದೇವ್ರೇ ನಮ್ಗೆ ಕೊಟ್ಟಿರೋದು. ಖಂಡಿತ ದೇವ್ರು ಕೊಟ್ಟಿದ್ದಾರೆ, ಇದೆಲ್ಲ ದೇವ್ರು ಕೊಟ್ಟಿರೋದೆ. ಆದ್ರೆ ನೀವು ಫಸ್ಟ್ ಯಾವ್ದನ್ನ ಹುಡುಕ್ಬೇಕಂತ ಹೇಳ್ಕೊಟ್ರು, ದೇವ್ರ ರಾಜ್ಯ, ಅವ್ರ ನೀತಿ. ಬಟ್ ಯಾರು ಹುಡ್ತಾ ಇಲ್ಲ ಈ ಲೋಕದಲ್ಲಿ, ಅದು ದೇವ್ರ ಮಕ್ಕಳು ಮಾತ್ರನೇ ದೇವ್ರ ಒಂದು ರಕ್ಷಣೆಗಳನ್ನ ಏನ್ ಮಾಡ್ತಾ ಇದೆ, ಹುಡುಕ್ತಾ ಇದ್ದಾರೆ ಅಂತ ನೋಡ್ತೀವಿ. ಸೊ ಇದೇ ಫಸ್ಟ್ ಸ್ಟೇಜ್ ನಲ್ಲಿ ನಾವು ನೋಡುವಾಗ ಒಂದು ವಿಶೇಷ ಒಂದು ವಾಕ್ಯ ಓದ ನೋಡಿ,
ಅದು ಬೈಬಲ್ ಇಂದ ಎತ್ತು ಓದಿ ಎರಡನೇ ಕೊರಿಂಥಿಯ ಹತ್ತನೇ ಅಧ್ಯಾಯ ನಾಲ್ಕನೇ ವಚನ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ ನೋಡುವಾಗ ಕ್ಲಿಯರ್ ಆಗಿ ಹೇಳ್ತಾ ಇದೆ ನಮಗೆ ಯಾವ ತರ ಲೋಕದ ಬಲನ ದೇವರ ಒಂದು ಬಲನ ಅಂತ ಈ ವಾಕ್ಯಗಳನ್ನ ನೀವು ಬರೆದಿಟ್ಟುಕೊಳ್ಳಿ ಇದೇ ಫಸ್ಟ್ ಸ್ಟೇಜ್ ನಾವು ನೋಡಿದ್ವಿ ಅವಾಗ ಈ ಒಂದು ಬಸವನ ಉಳದಲ್ಲಿ ಫಸ್ಟ್ ಸ್ಟೇಜ್ ಏನ್ ನಮಗೆ ಪಾಠ ಹೇಳ್ಕೊಡ್ತದಂದ್ರೆ ಅದಕ್ಕೆ ಸ್ವಂತ ಬಲ ಇಲ್ಲ ಒಂದು ಯಾವ ತರ ಒಂದು ಫೂಲಿಶ್ ಒಂದು ಅನಿಮಲ್ ಅದೇ ತರ ದೇವರ ಮಕ್ಕಳನ್ನ ಈ ಲೋಕದಲ್ಲಿ ಏನು ಗಣದಿಗೆ ಬಾರದಂತವರನ್ನ ಕರೆದಿದ್ದಾರೆ ದೇವ್ರ ಮಕ್ಕಳು ಯಾವತ್ತು ದೇವ್ರ ಕಡೆನೆ ಇರ್ತಾರೆ ಅಂತವ್ರನ್ನ ಕರೆದಿದ್ದಾರೆ ಆದ ದೇವ್ರು ಅವ್ರಿಗೆ ಹೇಳಿರುವಂತ ವಿಷಯ ಏನಂದ್ರೆ ನನ್ನ ಬಲದಲ್ಲಿ ಇರುವಾಗ ನಿಮ್ಮನ್ನ ಏನ್ ಮಾಡ್ತೀನಿ ಎಂತ ಒಂದು ವಿಷಯ ಆಗ್ಲಿ ನಿಮ್ಮಲ್ಲಿ ಕಾಪಾಡ್ತೀನಿ ಅಂತ ರಕ್ಷಣೆಯನ್ನ ಕೊಡ್ತೀನಿ ಅಂತ ಅಲ್ಲಿ ಒಂದು ಒಳ್ಳೆ ಪ್ರಾಮಿಸಸ್ ನ ಮಾಡಿದ್ದಾರೆ ಇದೇ ಫಸ್ಟ್ ಸ್ಟೇಜ್ ಎರಡನೇದು ಈ ಒಂದು ಬಸವನ ಉಳ್ಳದಲ್ಲಿ ಏನ್ ನೋಡುವಾಗ ಇದು ಎಲ್ಲೆಲ್ಲ ಹೋಗುತ್ತೋ ಅದ್ ಮೇಲೆ ಇದೆಯೇ ನೋಡಿ ಆ ಒಂದು ಕೂಡಾರ ಅದನ್ನ ಏನ್ ಮಾಡ್ಲೇಬೇಕು ಎತ್ಕೊಂಡು ಹೋಗ್ಲೇಬೇಕು ಅದನ್ನ ಎತ್ತಿಟ್ಬಿಟ್ರೆ ಕೆಳಗಡೆ ಅಷ್ಟೇ ನೋಡಿ ದೇವ್ರು ಅದಕ್ಕೆ ಆ ಒಂದು ಸೃಷ್ಟಿಗೆ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಮೇಲೆ ಆ ಒಂದು ಬಸವನ ಉಳಕ್ಕೆ ಹಾಡಾಗಿ ಒಂದು ಏನಾಗಿದ್ದಾರೆ ಆ ಕೂಡಾರನ ಕೊಟ್ಟಿದ್ದಾರೆ ಕೂಡನ್ನ ಅದನ್ನ ಏನಾಗುತ್ತೆ ಎತ್ಕೊಂಡು ಹೋಗ್ಲೇಬೇಕು ಇದು ಏನ್ ಸೂಚನೆ ಮಾಡುತ್ತದಂದ್ರೆ ಅದಕ್ಕೆ ತುಂಬಾ ಇರ್ತದೆ ಅದನ್ನ ಎತ್ಕೊಂಡು ಹೋಗ್ಲೇ ಬೇಕು ಅದೇ ತರನೇ ಪ್ರಿಯರೇ ದೇವ್ರ ಮಕ್ಕಳಾಗಿ ಈ ಒಂದು ಪ್ರೊಟೆಕ್ಷನ್ ನಲ್ಲಿ ನಾವು ಇರ್ಬೇಕಂದ್ರೆ ಈ ಒಂದು ಪ್ರೊಟೆಕ್ಷನ್ ಇದ್ದಂತ ಫಸ್ಟ್ ಸ್ಟೇಜ್ ನಲ್ಲಿ ನೋಡಿದೀವಲ್ಲ ಈ ಒಂದು ಕೂಡಾರ ನಮ್ಮನ್ನ ಈ ರಕ್ಷಣೆ ನಮ್ಗೆ ತುಂಬಾ ಕಷ್ಟದಾಗಿದೆ ಚಿಪ್ಪು ರೈಟ್ ಆ ಒಂದು ಚಿಪ್ಪು ಆ ಚಿಪ್ಪ ಮೇಲೆ ಇದೆಯಲ್ಲ ಅದು ಹೆಂಗೆ ಇದೆ ಅಂದ್ರೆ ಆ ಚಿಪ್ಪ ಅದನ್ನ ಒತ್ಕೊಂಡು ಹೋಗ್ಬೇಕದು ಆ ಚಿಪ್ಪನ್ನ ನಾವು ನೋಡುವಾಗ ಪ್ರಿಯರೇ ಅದು ಅದಕ್ಕೆ ಕಷ್ಟ ಇದೆ ಅದೇ ತರ ದೇವ್ರ ಮಕ್ಕಳಿಗೆ ನಮ್ಮಲ್ಲಿ ಈ ರಕ್ಷಣೆ ಹೊಂದ್ಬೇಕಂದ್ರೆ ಈ ರಕ್ಷಣೆ ಹೊಂದ್ಬೇಕಂದ್ರೆ ಹುಳ ಯಾವ ತರ ಬಸವನ ಹುಳ ಆ ಒಂದು ಚಿಪ್ಪನ್ನ ಎತ್ಕೊಂಡು ಹೋಗುತ್ತೋ ದೇವ್ರ ಮಕ್ಕಳು ನಮಗೆ ಕೊಟ್ಟಿರುವಂತ ಒಂದು ವಿಶೇಷ ಕೃಪೆ ಏನಂದ್ರೆ ಓದನ್ ನೋಡಿ ಎರಡನೇ ತಿಮೋತಿ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ನೋಡಿದ್ರೆ ಇದೇ ನಮ್ಗೆ ಶಿಲುಬೆ ನಾವು ಏನಾಗ್ಲೇಬೇಕು ಈ ರಕ್ಷಣೆ ಹೊಂದ್ಬೇಕಂದ್ರೆ ಯಾವ ತರ ಆ ಒಂದು ಬಸವನ ಉಳ್ಳ ಆ ಚಿಪ್ಪನ್ನ ಅದು ಎತ್ಕೊಂಡು ಟ್ರಾವೆಲ್ ಮಾಡ್ತು ಇಲ್ವಾ ರಕ್ಷಣೆ ಯಾವುದು ನಮ್ಗೆ ಅಂದ್ರೆ ಶಿಲುಬೆನೆ ಅದಕ್ಕೆ ದೇವರ ಒಂದು ಭಕ್ತಿಯಾಗಿ ನಾವು ನಡಿಬೇಕಂದ್ರೆ ನಮ್ಗೆ ಏನಾಗ ಬಂದ್ಬಿಡ್ತದೆ ಕಷ್ಟ ನಾವು ಕಷ್ಟವಾಗಿ ತಗೊಳ್ಬಾರ್ದು ಆಕ್ಚುಲಿ ಅದು ನಮ್ಗೆ ಏನಂದ್ರೆ ಕೃಪೆ ಅಂತ ತಿಳ್ಕೋಬೇಕು ಕಷ್ಟ ಇದೆ ಎತ್ಕೊಂಡು ಹೋಗ್ಬೇಕು ಆದ್ರೆ ಆ ಕಷ್ಟವನ್ನ ದೇವ್ರು ನಮ್ಗೆ ಕೃಪೆ ಅಂತ ಮಾಡ್ಕೊಡ್ತಾರೆ ಇವಾಗ ಆ ಒಂದು ಹುಳ ಯಾವುದು ಬಸವನ ಹುಳ ಆ ಚಿಪ್ಪು ಯಾವ ತರ ಅದು ಹೋಗೋ ಜಾಗದಲ್ಲ ಅದೇನಾಗತ್ತಂದ್ರೆ ಆ ಒಂದು ಚಿಪ್ಪನ್ನ ಅದು ಕ್ಯಾರಿ ಮಾಡ್ತದೆಯೋ ಅದೇ ತರ ದೇವ್ರ ಮಕ್ಕಳು ರಕ್ಷಣೆ ಹೊಂದ್ಬೇಕಂದ್ರೆ ನಮ್ಗೆ ಏನಾಗುತ್ತೆ ಖಂಡಿತ ಈ ಒಂದು ಚಿಪ್ಪು ತರಾನೇ ನಮ್ಮ ಕೊಟ್ಟಿರುವಂತ ಶಿಲುಬೆಯನ್ನ ಆ ದೇವ್ರ ಆ ಒಂದು ಇಲ್ಲಿ ನಾವು ಭಕ್ತಿಯಾಗಿ ತುಂಬಾ ನಡೆದ್ರೆ ಈ ಶಿಲುಬೆ ನಮ್ಮಲ್ಲಿ ಇದ್ದರೆ ಇದನ್ನ ಶಿಷ್ಯರಂತರ ಅಂತ ಕರೆಯುವಾಗ ಏನ್ ತನ್ನನ್ನ ತಗ್ಗಿಸಿ ಏನ್ ಮಾಡಿ ನಿರಾಕರಿಸಿ ಶಿಲುಬೆನ ಒತ್ಕೊಂಡು ಬನ್ನಿ ಅಂದ್ರು ಇಲ್ವಾ ಲೂಕ ಒಂಬತ್ತನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಲೂಕ ಒಂಬತ್ತನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಒತ್ತುಕೊಂಡು ನನ್ನ ಹಿಂದೆ ಬರಲಿ ನೋಡಿದ್ರ
ಈ ಒಂದು ಶಿಲುಬೆಯನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದು ಅದು ಒಳಗಡೆ ಏನ್ ಮರೆಯಾಗಿದೆ ಅಂದ್ರೆ ಅದಕ್ಕೆ ತನ್ನನ್ನ ಏನ್ ಮಾಡ್ಬೇಕಂತ ನಿರಾಕರಿಸಬೇಕು. ಯಾಕೆ ನಿರಾಕರಿಸ್ಬೇಕಂತ ಹೇಳುವಂದ್ರೆ ವೈ ಡಿನೈ ಯೋರ್ ಸೆಲ್ಫ್ ಅಂತ ಹೇಳೋದ್ರಂದ್ರೆ ನಮ್ಮನ್ನ ನಾವು ಡಿನೈ ಮಾಡಿದ್ರೆ ನಿರಾಕರಿಸಿದ್ರೆ ಕರ್ತನ ಯೇಸುವನ್ನ ನಾವು ಹೆಚ್ಚೆಚ್ಚಾಗಿ ಆ ಶಿಲುಬೆಗಳನ್ನ ಹೊಂದ್ಕೊಂಡು ಹೋಗ್ತೀವಿ. ಇನ್ನ ದೇವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡಕ್ಕಾಗತ್ತೆ, ನಮ್ಮ ಸಹೋದರ ಸಹೋದರಿಯನ್ನ ಪ್ರೀತಿ ಮಾಡಕ್ಕಾಗತ್ತೆ. ನನ್ನನ್ನ ನಾನು ನಿರಾಕರಿಸಿಲ್ಲ ಅಂದ್ರೆ ನಾನು ಇನ್ನೊಬ್ಬರಿಗೆ ಶಿಲುಬೆ ಕೊಟ್ಬಿಡ್ತೀನಿ, ಆದ್ರೆ ನಾನ್ ಶಿಲುಬೆಯನ್ನ ಹೊತ್ಕೊಂಡು ಹೋಗಲ್ಲ. ಅದಕ್ಕೆ ಹೇಳುವಾಗ ಯಾರಾದ್ರೂ ನನ್ನ ಹಿಂದೆ ಬರ್ಬೇಕಂದ್ರೆ ಯಾವ ತರ ಆ ಬಸವನ ಉಳ್ಳ ಆ ಚಿಪ್ಪನ್ನ ಎತ್ಕೊಂಡು ಹೋಗುತ್ತೋ ಅದೇ ತರ ದೇವ್ರ ಮಕ್ಕಳು ಶಿಲುಬೆಯನ್ನ ಏನ್ ಮಾಡ್ಬೇಕು ಇವಾಗ ಹೆಸರು ಹೊತ್ಕೊಂಡು ಹೋಗ್ಬೇಕು. ಆದ್ರೆ ಕೆಲವ್ರು ಏನಾಗುತ್ತಂದ್ರೆ ಹೆಸರು ಕ್ರೈಸ್ತದಲ್ಲಿ ಇರುವಾಗ ಯಾವ ತರ ಇದ್ದಾರೆ ಅಂತ ನೋಡುವಾಗ ಶಿಲುಬೆಯನ್ನ ಹೊತ್ಕೊಂಡು ಹೋಗ್ತಾರೆ ಎಲ್ಲ. ಯಾವ್ದು ಜ್ಯುವೆಲರಿಗೆ ಹೋಗಿ ಏನ್ ಮಾಡ್ತಾರೆ ಗೋಲ್ಡ್ ಅಲ್ಲಿ ಶಿಲುಬೆ ಮಾಡಿ ಏನಾಗ್ತಾರೆ ನೆಕ್ಗೆ ಹಾಕೊಳ್ತಾರೆ, ಆಮೇಲೆ ಕಿವಿಗೆ ಹಾಕೊಳ್ತಾರೆ ಶಿಲುಬೆ, ಕೈಗೆ ಬ್ರೇಸ್ಲೆಟ್ ಹಾಕೊಳ್ತಾರೆ. ಆ ಶಿಲುಬೆ ಬಗ್ಗೆ ಹೇಳಿಲ್ಲ. ಸತ್ಯದ ಮೂಲಕ ನಮ್ಗೆ ಬರುವಂತ ಹಿಂಸೆಗಳು ಕಷ್ಟಗಳು ಈ ಒಂದು ಕಷ್ಟಗಳನ್ನ ನಾವೇನಾಗ್ಬೇಕು ಎತ್ಕೊಂಡು ಹೋಗ್ಬೇಕು. ಅದನ್ನೇ ಈ ಉಳ ಮೂಲಕ ನಮ್ಗೆ ಹೇಳೋದು. ಇಂಚ ಒಂದು ವಚನ ಓದೋಣ, ಕೊಲೋಸ್ಯ ಒಂದನೇ ಜೋಬ್ ಓದೋಣ ನೋಡಿ, ಯೋಬ್ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಓದೋಣ ನೋಡಿ. ಆಗ ಅವನ ಹೆಂಡತಿಯು ಅವನಿಗೆ ಇನ್ನು ನಿನ್ನ ಯಥಾರ್ಥತ್ವವನ್ನು ಉಳಿದಿದೆಯೋ, ದೇವರನ್ನು ಶಪಿಸಿ ಸಾಯಿ ಅಂದಳು. ನೋಡಿದ್ರ ಇದು ಯಾವ್ದಂದ್ರೆ ಯೋಬ್ ವಿಷಯದಲ್ಲಿ ನಡೆಯಿರುವಂತ ಒಂದು ವಿಷಯ. ಯೋಬ್ ಚೆನ್ನಾಗಿದ್ರು, ಕಷ್ಟ ಬರುವಾಗ ಆ ವೈಫ್ ಏನ್ ಹೇಳ್ಬಿಟ್ರು, ತುಂಬಾ ಈ ಒಂದು ದೇವ್ರನ್ನ ನೀನ್ ಏನ್ ಮಾಡಿ ಬೈದ್ಬಿಟ್ಟು ಜೀವನ ಬಿಟ್ಬಿಡಿ ಅಂತಾರೆ ದೇವ್ರಿಗೆ. ಯಾಕೆಂದ್ರೆ ನಮ್ಮಲ್ಲಿನು ಕಷ್ಟಗಳು ಬರುವಾಗ ಯೋಬು ತರ ಇಲ್ಲಾಂದ್ರೆ ಅವರು ವೈಫ್ ತರ ಇರುತ್ತೆ. ಆ ಯೋಬುಗೆ ವೈಫ್ಗೆ ಏನಾಗ್ಬಿಡ್ತಂತಪ್ಪ, ಎಷ್ಟೋ ನಾವು ಚೆನ್ನಾಗಿದ್ದೀವಿ ಕುಟುಂಬ ಈ ದೇವ್ರನ್ನ ನಂಬಿ ಏನಾಗ್ಬಿಡ್ತು, ತುಂಬಾ ಕಷ್ಟಗಳು ಬಂತು ಎಲ್ಲ ಹೋಗ್ತಾ ಇದೆ, ಇನ್ನ ಏನಾಗಿ ಈ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ಯಾ, ಅದಕ್ಕೆ ಅವ್ರನ್ನ ಏನ್ ಮಾಡಿ ಚೆನ್ನಾಗಿ ಬೈದ್ಬಿಡಿ, ಬೈದ್ಬಿಟ್ಟು ನಿನ್ ಜೀವನ ಬಿಡಿ ಅಂತಾರೆ. ಆ ತರ ನಮಗೂ ಈ ಒಂದು ಶಿಲುಬೆಗಳನ್ನ ನಾವು ಹೊತ್ಕೊಂಡು ಹೋಗುವಾಗ ಕಷ್ಟಗಳು ಬರುವಾಗ ಅದು ಲೋಕದಲ್ಲಿ ಇರೋರು ಸತ್ಯದಲ್ಲಿ ಇದ ಇಲ್ಲ ಅಲ್ವಾ, ಅವರೆಲ್ಲ ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಇದೇನ್ ಹೇಳ್ಕೊಡ್ತಾರೆ, ಯಾಕೆ ಈ ಶಿಲುಬೆ ಎಲ್ಲ ಹೊತ್ಕೊಂಡು ಹೋಗ್ತೀರಾ, ಏನಕ್ಕೆ ಈ ಸತ್ಯ ಅಲ್ಲ, ನೀವೇನ್ ಮಾಡಿ ಆರಾಮಾಗಿ ನಮ್ ತರ ಇರೀರಿ, ನೀವು ಮಾಡಿರುವಂತ ದೇವ್ರು ನಿಮ್ ಹೇಳ್ತಾ ಇದ್ರಲ್ಲ ದೇವ್ರು ಇಂಥ ದೇವ್ರ ಕಷ್ಟ ಕೊಡೋಕೆ ದೇವ್ರ ಅಂತಲ್ಲ ಹೇಳ್ಕೊಡೋರು ಇದೆಲ್ಲ ಏನಂದ್ರೆ ದೇವ್ರು ನಮ್ಮನ್ನ ಟೆಸ್ಟಿಫೈ ಮಾಡ್ತಾರೆ ನಾವು ಇನ್ನ ಕಷ್ಟದಲ್ಲಿ ಬರುವಾಗ ಇನ್ನೊಂದು ನಂಬಿಕೆ ಸ್ಥಾನರಾಗಿದ್ದೀವ, ಇನ್ನ ದೇವ್ರಿಗೆ ನಾವು ಮಾಡಿರುವಂತ ಆ ಉಡಂಬಡಿಕೆ ಆ ಕವನಂಟ್ ನ ಫುಲ್ಫಿಲ್ ಮಾಡ್ತೀವ, ಇಲ್ಲ ಯೋಬು ವೈಫ್ ತರ ಇರ್ತೀವ, ಆಮೇಲೆ ಯೋಬು ತರನ ಆಗ್ಬಿಡ್ತೀವ, ಅವ್ರು ಏನಾಗ್ಬಿಡ್ತಾರ ಫೈನಲಿ ಬಿ ಸೈಡ್ ದೇವ್ರನ್ನ ಬೈಯಕ್ ಆಗ್ಬಿಡ್ತಾರೆ, ದೇವ್ರನ್ನ ಕ್ವಶನ್ ಮಾಡಕ್ ಆಗ್ಬಿಡ್ತಾರೆ. ಅದೇ ತರನ ಇಡೀ ಲೋಕದಲ್ಲಿ ಇವತ್ತು ಯೋಬು ವೈಫ್ ತರಾನೆ ತುಂಬಾ ಜನ ಇರೋದು, ದೇವ್ರನ್ನ ಬೈಯೋದು ಇಲ್ವಾ, ದೇವ್ರು ಯಾರಂತಾನೆ ಗೊತ್ತಿಲ್ಲ ಅದ ಬೈಯೋದು. ಆದ್ರೆ ದೇವ್ರ ಮಕ್ಕಳು ಬೈಯಂಗಿಲ್ಲ ಇಲ್ವಾ, ಅದಕ್ಕೆ ಹೇಳುವಾಗ ದೇವ್ರ ಮಕ್ಕಳಿಗೆ ಇದೆಲ್ಲ ಏನ್ ಲೆಸನ್ ಅಂದ್ರೆ ನಾವು ಇನ್ನ ಹೆಚ್ಚೆಚ್ಚಾಗಿ ನಮ್ಮನ್ನ ನಿರಾಕರಿಸಿ ಶಿಲುಗಳನ್ನ ಹೊತ್ಕೊಂಡು ಹೋಗ್ಬೇಕು ಪ್ರಿಯರೇ. ಅವಾಗ ಯೋಬು ಲೈಫ್ ಅಲ್ಲಿ ಅವ್ರ ವೈಫೇ ಒಂದು ದೊಡ್ಡ ಪ್ರಾಬ್ಲಮ್. ಆತರ ಹಲವಾದ ಮನೆಯಲ್ಲಿ ಸತ್ಯದಲ್ಲಿ ಬಂದಿಲ್ಲ ಅಂದ್ರೆ ನಮ್ಗೆ ಒಬ್ಬೊಬ್ಬರ ಮೂಲಕ ಪಾವ ಏನಾಗುತ್ತೆ ಕಷ್ಟಗಳು ಇರ್ತದೆ. ಅದಕ್ಕೆ ನಾವು ಭಯ ಪಡಂಗಿಲ್ಲ, ದೇವ್ರನ್ನ ಬಿಟ್ಟು ದೂರ ಹೋಗಂಗಿಲ್ಲ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೇಕು, ದಿನನಿತ್ಯ ದೇವ್ರ ವಾಕ್ಯಗಳನ್ನ ಓದ್ತಾ ಇರ್ಬೇಕು, ಸತ್ಯಗಳನ್ನ ಕೇಳ್ತಾ ಇದ್ರೆ ದೇವ್ರು ನಮ್ ಜೊತೆನೆ ಇರ್ತಾರೆ, ಗೈಡ್ ಮಾಡ್ತಾ ಇರ್ತಾರೆ. ನಮ್ಮ ಸಂಕಟದ ಕಷ್ಟದಲ್ಲಿ ದುಃಖದಲ್ಲಿ ಬಾಧೆಗಳಲ್ಲಿ ದೇವ್ರು ನಮ್ ಜೊತೆನೆ ಇರ್ತಾರೆ. ಯೇಸು ಕರ್ತನಾದ ಯೇಸು ಕರ್ತನ ಜೊತೆ ಇದ್ದ ನಮ್ ಜೊತೆನೆ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳುವಾಗ ಪ್ರಿಯರೇ
ಓದನ್ ನೋಡಿ, ಆ ಯೋಬು ಎರಡನೇ ಅಧ್ಯಾಯ ಹತ್ತನೇ ವಚನ ಓದುಗ. ಅವಾಗ ಹೆಂಗೆ ಬೈದ್ರು ನೋಡಿ ಯೋಬು ಅವ್ರನ್ನ, ಅವರು ಎಂತಿನ. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ನೋಡಿದ್ರ ಯೋಬು ಅಲ್ಲಿ ತನಕ ಚೆನ್ನಾಗಿದ್ರು. ಆತರ ನಾವು ಕೆಲ ಟೈಮ್ ಇರ್ಬೋದು ಸತ್ಯದಲ್ಲಿ, ಆದ್ರೆ ಎಷ್ಟು ಮಟ್ಟಿಗೆ ಇರ್ತೀವಿ ಅಂತಾನೆ ದೇವರು ನಮ್ಮನ್ನ ನಮ್ ಕಡೆ ದೇವ್ರು ಎದುರು ನೋಡ್ತಾ ಇದ್ದಾರೆ. ಅವಾಗ ನೋಡಿ ಯೋಬು ಎಂತಿನೇ ಅವ್ರಿಗೆ ಒಂದು ಒಳ್ಳೆ ಯಾವ್ದೇ ಆಗಿದ್ದಾರೆ, ಒಂದು ಟೆಸ್ಟ್ ಇಟ್ಟಿದ್ದಾರೆ ನೋಡಿ ಅವ್ರ ಮೂಲಕ. ಸ್ವಲ್ಪ ಅಲ್ಲಿ ಯೋಬು ಬಿದ್ದಿದ್ರೆ, ಸತ್ಯದ ಬಿಟ್ಟು ಹೋಗಿದ್ರೆ ಯಾವ ತರ, ಆದ್ರೆ ಹೋಗ್ತಾ ಹೋಗ್ತಾ ಕಷ್ಟ ಬರ್ತಾ ಬರ್ತಾ ಏನಾಗ್ಬಿಡ್ತದೆ ಅವ್ರಿಗೆ, ಸ್ವಲ್ಪ ಮಾತುಗಳೆಲ್ಲ ಮಾತಾಡಕ್ ಹೋಗ್ಬಿಡ್ತಾರೆ. ಅದಕ್ಕೆ ಅದು ಬಿ ಸೈಡ್ ಅಂತೀವಿ ನಾವು. ಯೋಬು ಪುಸ್ತಕ ಓದುವುದ್ರೆ ಬುಕ್ ಓದುವಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಅದಕ್ಕೆ ಮ್ಯಾಥ್ಯೂ 16 ಚಾಪ್ಟರ್ ನಲ್ಲಿ ಒಂದು 21st ವರ್ಸ್ ಓದ ನೋಡಿ. ಕರ್ತನಾದ ಯಾವ ತರ ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭಿಸಿದನು. ನೋಡಿದ್ರ ಈ ಒಂದು ನಮ್ಮ ಕರ್ತನಾದ ಯೇಸುಗೆ ಬಂದಿರುವಂತ ಬಾಧೆಗಳು ಕಷ್ಟಗಳು ಈ ಒಂದು ಪ್ರವಾದನೆಗಳು ಏನಾಗ್ಬೇಕು ನೆರವೇರ್ಬೇಕು. ಅಂತ ಟೈಮ್ನಲ್ಲಿ ಕರ್ತನಾದ ಯೇಸುಗೆ ಒಂದು ಶೋಧನೆ ಬರ್ತಾ ಇದೆ. ಏನ್ ಶೋಧನೆ? ಅವ್ರ ಜೊತೆ ಇರುವಂತ ಯಾರು? ಪೇತ್ರ ಬರ್ತಾರೆ. ಬಂದು ಏನ್ ಹೇಳ್ತಾರೆ? ಯೇಸು, ಕರ್ತನಾದ ಯೇಸು, ನಿನಗೆ ಈ ಒಂದು ಕಷ್ಟಗಳು ಬಾಧೆಗಳು ಬರಬಾರದು ಅಂತ ಹೇಳಿದ ತಕ್ಷಣ ಯೇಸು ಏನ್ ಹೇಳಿದ್ರು? ಏ, ನೀನೇ ಒಳ್ಳೆ ಶಿಷ್ಯಪ್ಪ, ನನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಯಾ ರಾಜ ಅಂತ ಹೇಳಿದ್ರ? ಏನ್ ಹೇಳಿದ್ರು? 22ನೇ ವಚನ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನೀನು ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದ್ದಲ್ಲ ಎಂದು ಹೇಳಿದನು. ಅದೇ ಇಲ್ಲಿ ದೇವರು ನಮ್ಗೆ ಏನ್ ಹೇಳ್ತಾ ಇದ್ದಾರಂದ್ರೆ, ಈ ತರ ಟೆಸ್ಟ್ ನಮಗೂ ಬೇರೆ ಕಡೆ ಬರ್ತದೆ. ನಾವು ಈ ಒಂದು ಶಿಲುಬೆನ ಹೊತ್ಕೊಂಡು ಹೋಗುವಾಗ ನಮ್ ಸುತ್ತಲ್ ಮುತ್ತಲ್ ಇರೋರೆಲ್ಲ ಈ ತರ ಒಳ್ಳೆ ಮಾತುಗಳು ಹೇಳ್ಬೋದು ಪೇತೃ ತರ. ಅವಾಗ ನಾವು ತುಂಬಾ ಬೆಳಕಲ್ಲಿ ಇರಬೇಕು. ಆ ಬೆಳಕ್ ಅಂದ್ರೆ ಸತ್ಯದಲ್ಲಿ ಇದ್ರೆ ನಮ್ಗೆ ಗೊತ್ತಾಗುತ್ತೆ. ಹೆಂಗೆ ಕರ್ತನಾದ ಯೇಸು ಕಂಡುಹಿಡಿದ್ರು ನೋಡಿ, ನೀನು ಮನುಷ್ಯರು ಮಾತಾಡ್ತಾರ ಮಾತಾಡ್ತೀಯಪ್ಪ, ದೇವ್ರ ಕೆಲ್ಸಕ್ಕೆ ನೀನ್ ಏನಾಗಿದ್ಯಾ, ಅಡ್ಡವಾಗಿದ್ಯಾ. ಆ ಒಂದು ಪ್ರವಾದನ ಏನಾಗ್ಬೇಕು? ಇವರು ಹಲವಾದ ಬಾಧೆಗಳು ಕಷ್ಟಗಳು ಪಟ್ಟರೆ ಈ ಲೋಕಕ್ಕೆ ರಕ್ಷಣೆ ಅಂತ ದೇವರು ಅಂದ ಪ್ಲಾನ್ ನಲ್ಲಿ ಇರುವಾಗ ನೀನ್ ಕಷ್ಟನ ಪಡಬಾರ್ದು ಅಂತ ಪೇತ್ರು ಬಂದು ಹೇಳುವಾಗ ಅದು ಪೇತ್ರು ಅಲ್ಲ. ಪೇತ್ರು ಒಳಗಡೆ ಇರೋದು ಯಾರಂದ್ರೆ ದ ಸೈತಾನ ಸ್ಪಿರಿಟ್ ಅಂತ ಯೇಸು, ಕರ್ತನಾದ ಯೇಸು ಕಂಡುಹಿಡಿದ್ರು. ಅದೇ ತರ ದೇವ್ರ ಮಕ್ಕಳು ಯಾವಾಗಳನ್ನ ಕಂಡುಹಿಡಿಬೇಕು? ಎಷ್ಟು ಸತ್ಯದಲ್ಲಿ ಬೆಳೀತಿರೋ, ಪವಿತ್ರಾತ್ಮ ಎಷ್ಟು ತುಂಬಿದೆಯೋ, ಆವಾಗ ಯಾವ್ದು ಸೈತಾನ ಕಿರಿಯ ಯಾವ್ದು ದೇವರ ಒಂದು ಕಾರ್ಯಗಳಂತ ನಾವು ಕಂಡುಹಿಡಿತೀವಿ. ಅದಕ್ಕೆ ಹೇಳ್ಬಿಟ್ರು, ಏನಾಗಿ ನನಗೆ ಅಡ್ಡವಾಗಿದ್ಯಾ ಸೈತಾನು, ಹೋಗ್ಬಿಡಿ ಅಂದ್ಬಿಟ್ರು. ಪೇತ್ರನ ಪೇತ್ರು ಹೋಗಿ ಅಂತ ಹೇಳಿಲ್ಲ, ಸೈತಾನ್ ಅಂತ ಹೇಳ್ಬಿಟ್ರು. ನಾವ್ ಯಾರಿಗೆ ಅದು ಹೇಳಕ್ಕಾಗತ್ತೆ ಈ ತರ ನಮ್ ಸಹೋದರ ಸಹೋದರಿಗೆ ಅಂದ್ರೆ, ಮನ್ಸಲ್ಲಿ ಬೇಕಾದ ಇಟ್ಕೋಬಹುದು, ಓ ಇದು ಸೈತಾನ್ ಕೆಲ್ಸಾನೇ, ಮನುಷ್ಯರ ಯೋಜನೆ ಅಂತ ಗೊತ್ತಾಗ್ಬಿಟ್ಟು ಹುಷಾರಾಗ್ಬಿಡ್ಬೇಕು. ಇದು ನಮ್ಮಲ್ಲಿ ನಡೀಬಹುದು. ತುಂಬಾ ಡೆಡಿಕೇಟ್ ಮಾಡುವಾಗ ದೇವರ ಒಂದು ಪ್ಲಾನ್ ಅಲ್ಲಿ ನಾನು ಎಲ್ಲಿದ್ದೀನಿ, ನಂದು ಕೆಲ್ಸ ಏನು, ನನ್ನನ್ನ ಆರಿಸ್ಕೊಂಡಿರೋದು ಏನಕ್ಕೆ ದೇವ್ರು, ಈ ಒಂದು ವಿಷಯಗಳನ್ನ ತಿಳುವಳಿಕೆ ನಮ್ಗೆ ತುಂಬಾ ಚೆನ್ನಾಗಿ ಇದ್ಬಿಟ್ರೆ ಪವಿತ್ರಾತ್ಮ ಆ ಒಂದು ಗೈಡೆನ್ಸ್ ನಮ್ಗೆ ಪ್ರಿಯರೇ. ಸೊ ಇದು ಎರಡು ವಿಷಯ ನಾವು ನೋಡ್ತೀವಿ ಇಲ್ವಾ. ನೋಡಿ ಆ ವಾಕ್ಯ ಓದ ನೋಡಿ, 16:24 ಓದ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಆತನು
ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನಿಂದ ಬರಲಿ ಇದನ್ನೇ ಹೇಳಿದ್ರು ನನ್ನ ಹಿಂದೆ ಬರ್ಲ್ಬೇಕಂದ್ರೆ ಇದನ್ನೇ ಪ್ರಿಯರೇ ಅವಾಗ ಕೊಲೊಸ್ಸೆಯ 1ನೇ ಅಧ್ಯಾಯ 24ನೇ ವಚನ ಓದ ನೋಡಿ ಈ ಒಂದು ಕಷ್ಟಗಳು ಬಾಧೆಯಲ್ಲಿ ನಮಗೆ ಒಂದು ಸಂತೋಷ ಉಂಟಾಗುತ್ತೆ ಓದ ನೋಡಿ ನಾನು ಈ ಸುವಾರ್ತೆಗೆ ಸೇವಕನಾದೆನು ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ ನೋಡಿದ್ರ ಸಭೆ ಎಂಬ ಶರೀರಗಾಗಿ ಏನಾಗ್ತಾ ಇದ್ದಾರಂತೆ ಅವ್ರಿಗೆ ಕೊಟ್ಟಿರುವಂತ ಕೆಲಸನ ಪೌಲ್ ಮಾಡ್ತಾ ಇದ್ದಾರೆ ಅದು ಯಾವ ತರ ಅಂದ್ರೆ ಸಂತೋಷದಿಂದ ಮಾಡ್ತಾ ಇದ್ದಾರೆ ಅವಾಗ ಹಲವಾದ ಭಕ್ತರುಗಳು ಯೇಸು ಸ್ವಾಮಿ ಹಿಂದೆ ಬಂದಿರೋರು ಅದ್ನಲ್ಲಿ ತುಂಬಾ ಸ್ಪೆಷಲ್ ಅಂದ್ರೆ ಈ ಒಂದು ಪೌಲು ಅದಕ್ಕೆ ಪೌಲ್ ಎಂಬ ನಾನು ನನಗೆ ಕೊಟ್ಟಿರುವಂತಹ ಬಾಧೆಗಳು ಕಷ್ಟದಲ್ಲಿ ನಾನು ಸಂತೋಷ ಪಡ್ತಾ ಇದ್ದೀನಿ ಇದು ಕ್ರಿಸ್ತನ ಒಂದು ಉಪದ್ರವ ಈ ಶರೀರವಾಗಿ ಸಭೆಗಾಗ ನನ್ನ ಒಂದು ಮಾಂಸ ದೇಹದಲ್ಲಿ ಏನಾಗ್ತೀನಿ ಇನ್ನ ಸ್ವಲ್ಪ ಕೆಲಸಗಳನ್ನು ಮಾಡ್ತೀನಿ ಪ್ರತಿಯೊಬ್ಬರಿಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಒಬ್ಬೊಬ್ಬರಿಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಏನಕ್ಕೆ ಕಷ್ಟ ಪಡ್ತೀವಿ ಸತ್ಯದ ಮೂಲಕ ಅಂದ್ರೆ ಈ ಸಭೆ ಎಂಬ ಆ 44 ದೇವರ ಒಂದು ದೃಷ್ಟಿಯಲ್ಲಿ ಪ್ಲಾನ್ ಇವರನ್ನ ಇಟ್ಟಿ ಮಾಡ್ತಾ ಇದ್ದಾರೆ ಅವಾಗ ಆ ಒಂದು ಕರೆಯಲ್ಲೇ ದೇವ್ರು ನಮ್ಗೆ ಕೊಟ್ಟಿರೋದು ಅಂತ ನೋಡ್ತೀವಿ ಪ್ರಿಯರೇ ಅದಕ್ಕೆ ನಾವು ಓದುವಾಗ ಒಂದು ಕೊರಿಂಥ 10:13 ವಚನ ಕೂಡ ಓದ ನೋಡಿ ಯಾವ ತರ ಶೋಧನೆ ನಮ್ಗೆ ದೇವ್ರು ಕೊಡೋದಿಲ್ಲ ಅಂತ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೇ ಸಂಭವಿಸಲಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಇಲ್ಲಿ ಎರಡು ವಿಷಯ ಹೇಳ್ತಾ ಇದ್ದಾರೆ ನಮ್ಗೆ ಶೋಧನೆ ಬರ್ತದೆ ಬಾಧೆಗಳು ಕಷ್ಟಗಳೇ ಆ ಶೋಧನೆ ಅಲ್ಲಿ ಬರುವಾಗ ನಮ್ಗೆ ಎಷ್ಟು ಬಲ ಇದೆಯೋ ಅಷ್ಟು ಕೊಡ್ತಾರಂತೆ ಅದ್ ಮಾತ್ರ ಇಲ್ಲ ಆ ಶೋಧನೆಗಳ ಮೂಲಕ ನಮ್ಮನ್ನ ತಪ್ಪಿಸಿಕೊಳ್ಳಕ್ಕೆ ನಮ್ಗೆ ಏನ್ ಮಾಡ್ತಾರೆ ಲೋಕದಲ್ಲಿ ಎಲ್ಲ ಕಷ್ಟ ಇದೆ ವಾಯ್ಸ್ ಕಟ್ ಆಗ್ತಿದೆ ಆದ್ರೆ ಸತ್ಯದಲ್ಲಿ ಬಂದ್ಮೇಲೆ ಜೋಸಬ್ರಾನ್ ನಮಗೆ ಎಷ್ಟು ಜೋಸಫ್ ಸರ್ ನಿಮ್ ನೆಟ್ ಫುಲ್ ಕಟ್ ಆಗ್ತದೆ ಆಡಿಯೋ ಫುಲ್ ಕೇಳಿಸ್ತಲ್ಲ ಜೋಸಫ್ ಸರ್ ಹಲೋ ಜೋಸಫ್ ಸರ್ ಬಸ್ ಸರ್ ನಿಮ್ಗೆಲ್ಲ ಆಡಿಯೋ ಕ್ಲಿಯರ್ ಇದೆಯಾ ಇಲ್ರಿ ಸರಿಯಾಗಿ ಕೇಳಿಸಲ್ಲ ಇಲ್ಲ ಇಲ್ಲ ಬ್ರದರ್ ಕೇಳಿಸ್ತಾ ಇಲ್ಲ ಒಂದ್ ನಿಮಿಷ ನಿಮಿಷ ಹೇಳ್ತೀನಿ ತಾಳೆ ಜೋಸಫ್ ಬ್ರದರ್ ಜೋಸಫ್ ಬ್ರದರ್ ನಿಮ್ ಆಡಿಯೋ ಕ್ಲಿಯರ್ ಇಲ್ಲ ಜೋಸಫ್ ಬ್ರದರ್ ಜೋಸಫ್ ಬ್ರದರ್ ಕಂಟಿನ್ಯೂ ಮಾಡ್ಲ ಆ ರೋ ರೋ ರೋಮ 8:18 ವಚನ ಓದನ ಸಿಸ್ಟರ್ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪ
ತಪ್ಪವೇ ಸರಿ ಎಂದು ಎಣಿಸುತ್ತೇನೆ. ಆ ಇವಾಗ ನಾವು ಪಡುವಂತ ಕಷ್ಟಗಳೆಲ್ಲ ಯಾವ ತರ ಇದೆ ಅಂದ್ರೆ ತುಂಬಾ ಅಲ್ಪವಾಗಿದೆ ಅಂತೆ. ಆದ್ರೆ ಅವ್ರು ಕೊಡುವಂತ ಆ ಮಹಿಮೆಗೆ ಕಂಪೇರ್ ಮಾಡಕ್ ಆಗಲ್ಲ. ಯೋಚನೆ ಮಾಡಿ, ಪರಲೋಕದಲ್ಲಿ ತಂದೆಯ ದೇವರಿಗೆ ನಾವು ಮಕ್ಕಳಾಗ್ತೀವಿ, ನಮ್ಮ ಕರ್ತನಾದ ಯೇಸುಗೆ ಏನಾಗ್ತೀವಿ, ಒಂದು ಮೊದಲ ಗೀತೆ ಆಗ್ತೀವಿ. ಇದೆಲ್ಲ ಈ ಒಂದು ಮಹಿಮೆಗೆ ಮುಂದೆ ನಾವು ಪಡುವಂತ ಕಷ್ಟ ಏನಿಲ್ಲ ಪ್ರಿಯರೇ. ಅದಕ್ಕೆ ದೇವರು ಈ ಒಂದು ಕಷ್ಟಗಳು ಬಾಧೆಗಳೆಲ್ಲ ನಮ್ಗೆ ಕೊಟ್ಟಿರೋದು ಏನಂದ್ರೆ ನಮ್ಗೆ ಬಲ ಎಷ್ಟಿದೆಯಾ ಅಷ್ಟೇನೆ, ಅದ್ರ ನಮ್ಗೆ ಕೊಟ್ಟಿರೋ ಕೃಪೆ ಜಾಸ್ತಿ ಇದೆ. ಅದಕ್ಕೆ ದೇವ್ರ ಮಕ್ಕಳು ಯಾವತ್ತು ಕಷ್ಟ ಬರುವಾಗ ನಾವು ತಿಳ್ಕೊಬೇಕಾಗಿರೋ ಒಂದೇ, ಇದು ನಮ್ಗೆ ಕೊಟ್ಟಿರುವಂತ ಕೃಪೆ ಅಂತ ತಿಳ್ಕೊಬೇಕು. ಸೊ ಈ ಒಂದು ಕೃಪೆ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಸ್ವಲ್ಪ ಹಿಂದೆ ನೋಗಿ ನೋಡೋಣ, ಎಷ್ಟು ಸತ್ಯ ಕೇಳಿದ್ದೀರಾ ಇವಾಗ. ಹಿಂದೆ ನೋಡೋಣ, ಸತ್ಯಕ್ಕೆ ಮುಂಚೆ ನಾವು ಹೆಂಗೆ ಇದ್ದಿದ್ದೀವಿ, ನಾವು ಏನು, ನಮ್ಮ ಪರಿಸ್ಥಿತಿ ಏನು. ಇವತ್ತು ದೇವರ ಒಂದು ದೃಷ್ಟಿಯಲ್ಲಿ ಈ ಒಂದು ಶಿಲುಬೆನ ಹೊತ್ಕೊಂಡು ಹೊರಕ್ಕೆ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇಟ್ ಈಸ್ ಅ ಪ್ರಿವಿಲೇಜ್ ಫಾರ್ ಅಸ್, ಇದು ಎಲ್ಲಾರ್ಗೆ ಸಿಕ್ಕಲ್ಲ ಇದು. ಅದಕ್ಕೆ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ಎಲ್ಲಾರು ಹೋಗಕ್ಕಾಗಲ್ಲ. ಮತ್ತೆ 7:13-14 ಬರ್ದಿಟ್ಕೊಳ್ಳಿ, ನಮ್ಗೆ ಗೊತ್ತಿದೆ. ಇವುಗಳನ್ನ ಕಂಡುಹಿಡಿಯೋರೆ ಸ್ವಲ್ಪ ಜನ. ಅವಾಗ ಲೂಕದಲ್ಲಿ ಬರೆಯುವಾಗ ಆ ವಾಕ್ಯ ಓದ ನೋಡಿ, ಬೈಬಲ್ನಿಂದ ಐತೆ. ಈ ಒಂದು ಕಷ್ಟಗಳು ಬಾಧೆಗಳು ಎಲ್ಲರಿಗೆ ಸಿಕ್ಕಲ್ಲಂತೆ. Luke 13:24 ಎಷ್ಟೋ ಮಂದಿ ಈ ಒಂದು ಶಿಲುಬೆಗಳನ್ನ ಹೊತ್ಕೊಂಡು ಬರ್ಬೇಕಂತ ಆಸೆ ಪಟ್ರು ಇಕ್ಕಟ್ಟ ಮಾರ್ಗದಲ್ಲಿ ಅವರಿಂದ ಆಗೋದಿಲ್ಲಂತೆ. ಓದನ Luke 13:24. ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ, ಬಹುಜನರು ಒಳಕ್ಕೆ ಹೋಗುವುದಕ್ಕೆ ನೋಡುವರು ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ನೋಡಿದ್ರ ಹಲವಾದ ಜನ ಇದು ಒಳಗಡೆ ಬರ್ಬೇಕಂದ್ರೆ ಆಗಲ್ಲ ಪ್ರಿಯರೇ. ಅವಾಗ ದೇವರು ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕರ್ತನಾದ ಯೇಸು ಹೇಳಿದ್ರು, ತಂದೆ ಒಬ್ಬನ್ನ ಕರ್ದಿಲ್ಲ ಅಂದ್ರೆ ಯಾರು ನನ್ನ ಬಳಿಗೆ ಬರಕ್ಕಾಗಲ್ಲ. ಅವಾಗ ಯೋಚನೆ ಮಾಡಿ, ತಂದೆಯ ದೇವರು ಇಂಥ ಒಂದು ಕಷ್ಟ ಅಂತ ನಾವು ತಿಳ್ಕೊಬಾರ್ದು. ಆ ಕೊಟ್ಟಿರುವಂತ ಆ ಮಹಿಮೆ ಅದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ ನಾವು ಪಡುವಂತ ಸ್ವಲ್ಪ ಕಷ್ಟಗಳು. ಆ ಬಸವನ ಹುಳ ಯಾವ ತರ ಆ ಒಂದು ಚಿಪ್ಪನ್ನ ಹೊಂದ್ಕೊಂಡು ಹೋಗುತ್ತೋ, ದೇವ್ರ ಮಕ್ಕಳು ಎಲ್ಲಿ ಹೋದ್ರು ಶಿಲುಬೆ ನಾವು ಹೊತ್ಕೊಂಡು ಹೋಗ್ಬೇಕು. ಅದು ಒಳಗಡೆ ಏನು ಮರೆ ಆಗಿದೆ ಅಂದ್ರೆ ಕೃಪೆ ಅಂತ ನಾವು ತಿಳ್ಕೊಂಡು ಹೋಗ್ಬೇಕು ಪ್ರಿಯರೇ. ಸೊ ಮೂರನೇದು ನಾವು ಥರ್ಡ್ ಸ್ಟೇಜ್ ಹೋಗೋಣ. ಈ ಥರ್ಡ್ ಸ್ಟೇಜ್ ಅಲ್ಲಿ ನಾವು ನೋಡುವಾಗ ಈ ಥರ್ಡ್ ಸ್ಟೇಜ್ ಈ ಒಂದು ಬಸವನ ಹುಳ ನೀವು ನೋಡ್ತಾ ಇದ್ದೀರಾ ಪಿಕ್ಚರ್ ನಲ್ಲಿ. ಇವಾಗ ಏನಾಗಿದೆ ಅಂದ್ರೆ ಆ ಹುಳ ಕಾಣಿಸ್ತಾ ಇಲ್ಲ ನೋಡಿ. ಥರ್ಡ್ ಸ್ಟೇಜ್ ಏನಂದ್ರೆ ಈ ಹುಳ ಏನಾಗುತ್ತಂದ್ರೆ ಈ ಬಸವನ ಹುಳ ಆ ಲೈಫ್ ಏನ್ ಮಾಡ್ಕೊಳ್ತದಂದ್ರೆ ಆ ಒಂದು ಚಿಪ್ಪು ಒಳಗಡೆನೆ ಅದ್ ಲೈಫ್ ಅನ್ನ ಏನ್ ಮಾಡ್ಬಿಡ್ತಂದ್ರೆ ಮುಗಿಸ್ಕೊಳ್ತದೆ. ಇದರಿಂದ ದೇವ್ರಿ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡುವಾಗ ಪ್ರಿಯರೇ, ದೇವ್ರ ಮಕ್ಕಳು ಕಡೆ ತನಕ ಈ ರಕ್ಷಣೆ ಹೊಂದಿಕೊಳ್ಳಕ್ಕೆ ಯಾವ ತರ ಇರ್ಬೇಕು ಅಂದ್ರೆ ಆ ಒಳಗಡೆನೆ ಇರ್ಬೇಕು. ಯಾವ್ದು ಒಳಗಡೆ ಅಂದ್ರೆ ಈ ಸತ್ಯದಲ್ಲಿ ದೇವರ ಒಂದು ನಂಬಿಕೆಸ್ಥನರಾಗಿ ಇರ್ಬೇಕು. ಕಡೆ ತನಕ ನಾನು 1 ವರ್ಷ ಸತ್ಯದಲ್ಲಿ ಇರ್ತೀನಿ, 2 ವರ್ಷ ಶಿಲುಬೆನ ಹೊತ್ಕೊಂಡು ಹೋಗ್ತೀನಿ ಇಲ್ವಾ, ತಂದೆಯ ದೇವ್ರನ್ನ ಸಾರಿ ಇರ್ತೀನಿ, ಎಲ್ಲ ಹೇಳೋದು ಒಳ್ಳೆ ವಿಷಯನೇ. ಆದ್ರೆ ಎಲ್ಲಿ ತನಕ ಅದೇ ತುಂಬಾ ಇಂಪಾರ್ಟೆಂಟ್ ನೋಡಿ. ಓದನ್ನ ಮತ್ತೆ 24:13. ಕಡೆಯವರೆಗೂ ತಾಳುವವನು ಧನ್ಯನು. ಕಡೆಯವರು ತಾಳುವವನು ಧನ್ಯನು. ಈ ಮತ್ತೆ 24 ನಮ್ಮ ಯೇಸು ಸ್ವಾಮಿಯ 2ನೇ ಬರುವಿಕೆ ಬಗ್ಗೆ ಹಲವಾದ ವಿಷಯಗಳನ್ನ ನೀವು ಕೇಳಿರ್ತೀರ ಬೇಸಿಕ್ ಸಬ್ಜೆಕ್ಟ್ ನಲ್ಲಿ. ಆ ಮತ್ತೆ 24 ವಚನನೇ ಏನು, ಆ ಒಂದು ಚಾಪ್ಟರ್ ಏನಂದ್ರೆ ಇಡೀ ಅವತ್ತು ಯೇಸು ಸ್ವಾಮಿ ಜೊತೆ 2000 ವರ್ಷ ಹಿಂದೆ ಕೇಳಿದ್ರು ಶಿಷ್ಯಂತರು, ಈ ಲೋಕಕ್ಕೆ ಒಂದು ಎಂಡು ಬರ್ಬೇಕು, ನೀವು ಬರ್ತೀರಾ ಅಂತ ಯಾವ ಸೂಚನೆಗಳು ಅಂತ ಹೇಳಿದ್ರು. ಅವಾಗ ಏನು ಹೇಳ್ತಾ ಇದ್ರು ಯೇಸು, ನೀವು ಮೋಸ ಹೋಗ್ಬೇಡ್ರಿ, ಏನಾಗೋದು ನೀವು ಮೋಸ ಹೋಗ್ಬೇಡ್ರಿ, ಹಲವಾದ ಜನ ಬಂದು ಏನ್ ಮಾಡ್ತಾರೆ ನನ್ನ ಹೆಸರನ್ನ ಇಟ್ಕೊಂಡು
ನಾನೇ ಕ್ರಿಸ್ತನ್ ಅಂತ ಹೇಳ್ತಾರೆ ಇದೆಲ್ಲ ಸೂಚನೆ ಅದಕ್ಕೆ ನೀವೇನಾಗಬಾರ್ದು ಹುಷಾರಾಗಿರ್ಬೇಕು ಎರಡನೇದು ಮನುಷ್ಯರಿಗೆ ಮನುಷ್ಯರ ವಿರುದ್ಧವಾಗಿ ಏನಾಗುತ್ತೆ ಜಗಳಗಳು ಉಂಟಾಗುತ್ತೆ ದೇಶಗಳಿಗೆ ಎಲ್ಲಾ ವಿಧವಾದ ಜಗಳಗಳು ಏನಾಗ್ತಾ ಇದೆ ಕರಪ್ಷನ್ಸ್ ಇರ್ತದೆ ಅಲ್ಲಲ್ಲಿ ಏನಾಗುತ್ತೆ ಭೂಕಂಪ ಇರ್ತದೆ ಸುನಾಮಿ ಇರ್ತದೆ ಇಡೀ ಲೋಕದಲ್ಲಿ ಎಲ್ಲ ಇದ್ದೇ ಇರ್ತದೆ ಆದ್ರೆ ಎಂಡು ತಕ್ಷಣ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ದೇವ್ರ ಆರಿಸ್ಕೊಳ್ಳೋ ಮಕ್ಕಳಿಗೆ ಇನ್ನ ಸತ್ಯ ಏನಾಗ್ಬೇಕು ಹೋಗ್ಬೇಕು ಅಂತ ಹೇಳುವಾಗ ನೋಡಿ ಓದನ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಮ್ಯಾಥ್ಯೂ ಇದಲ್ಲದೆ ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ನೋಡಿದ್ರ ಇದೆಲ್ಲ ಪ್ರಾಬ್ಲಮ್ ಆಗುವಾಗ ಪ್ರೀತಿ ತನ್ನ ಆಗ್ತದೆ ಏಳನೇ ವಚನ ಓದಿ ಸೆವೆಂತ್ ವರ್ಸ್ ಬ್ರದರ್ ಸೆವೆಂತ್ ವರ್ಸ್ ಓದಿ ಸಿಸ್ಟರ್ ಜನಕ್ಕೆ ವಿರೋಧವಾಗಿ ಓದಿ ಸಿಸ್ಟರ್ ಜನಕ್ಕೆ ವಿರೋಧವಾಗಿ ಜನವು ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು ಭೂಕಂಪಗಳು ಆಗುವವು ಇದೆಲ್ಲ ನಾವು ನೋಡ್ತಾ ಇದೀವಿ ಇದೆಲ್ಲ ನಾವು ನೋಡ್ತಾ ಇದೀವಿ ಬೇಗ ಹಿಸ್ಟ್ರಿಯಲ್ಲಿ ನೋಡ್ತಾ ಇದ್ದೀವಿ ಅವಾಗ ಈ ಒಂದು ಸಮಯದಲ್ಲಿ ನೋಡಿ ದೇವ್ರು ನಮ್ಮನ್ನ ಆರಿಸ್ಕೊಂಡಿರೋದು ಎಷ್ಟು ಏನು ಎಷ್ಟು ವಿಶೇಷ ನೋಡಿ ಒಂದು ಒಂದು 50 ವರ್ಷ ನಮ್ಮನ್ನ ಕರೆದಿದ್ರೆ ನಮ್ಗೆ ಇಷ್ಟೊಂದೆಲ್ಲ ಗೊತ್ತಿರಲ್ಲ ಬಟ್ ಇವಾಗ ಪ್ರೆಸೆಂಟ್ ಏನ್ ನಡೀತಾ ಇದೆಯೋ ಎಲ್ಲಾ ಪ್ರವಾದ ಬರ್ತಾ ಇದೆ ಅದಕ್ಕೆ ದೇವ್ರು ಏನ್ ಮಾಡ್ಕೊಂಡಿದಾರಂದ್ರೆ ಇವಾಗ ಈ ದೊಡ್ಡ ದ ಆರ್ಮಗೆದನ್ ಅಲ್ವಾ ದ ಗ್ರೇಟ್ ಟ್ರಿಬ್ಯುಲೇಷನ್ ಇವಾಗ ಏನಕ್ಕೆ ಇನ್ನ ಅದು ಇನ್ನ ಬಂದು ಕಡಿಮೆ ಆಗಿದೆ ಅಂದ್ರೆ ಹೋಗ್ತಾ ಹೋಗ್ತಾ ಹೆಚ್ಚಾಗ್ತಾ ಇದೆ ದೇವ್ರ ಮಕ್ಕಳನ್ನ ಆರಿಸ್ಕೊಳ್ಬೇಕು ಅದಕ್ಕೆ ದೇವ್ರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಕಡೆ ತಂಕ ತಾಳವನ್ನು ಧನ್ಯನ್ನು ಇವಾಗ ನಮ್ಗೆ ಕೊಟ್ಟಿರೋ ಒಂದು ಆ ರಕ್ಷಣೆನ ಹೆಂಗೆ ಆದ್ರೆ ಆ ಯಾವ ಹುಳ ಯಾವ ತರ ಆ ಒಂದು ಚಿಪ್ಪು ಒಳಗಡೆನೆ ಇದೆಯೋ ಅದೇ ತರ ದೇವ್ರ ಒಂದು ಕೈಯಲ್ಲಿ ನಾವು ಇರ್ಬೇಕು ದೇವ್ರ ಒಂದು ಸತ್ಯದಲ್ಲಿ ನಾವು ಕಡೆ ತನಕ ಇರ್ಬೇಕು ಅದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲ ನಮ್ಗೆ ಲೈಫ್ ಟೈಮ್ ನಮ್ ಎಷ್ಟು ಮಟ್ಟಿಗೆ ಜೀವನ ಮಾಡ್ತೀವಿ ಅಷ್ಟು ಮಟ್ಟಿಗೆ ಆ ರಕ್ಷಣೆನ ನಾವು ಏನ್ ಮಾಡ್ಬೇಕು ಫುಲ್ಫಿಲ್ ಮಾಡ್ಬೇಕು ಯಾಕೆಂದ್ರೆ ಅದೇ 24ನೇ ಅದೇ 21ನೇ ವಚನ ಓದ್ರ ನೋಡಿ ಮ್ಯಾಥ್ಯೂ ಯಾವ ತರ ಒಂದು ಗ್ರೇಟ್ ರಿಬ್ಯುಲೇಷನ್ ಅಂತ ಹೇಳ್ತಾ ಇದಾರೆ ನೋಡಿ ಮುಂದೆ ಬಂದಿಲ್ಲ ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ ಇನ್ನು ಮೇಲೆಯೂ ಆಗುವುದಿಲ್ಲ ನೋಡಿದ್ರ ಇದೆಲ್ಲ ದೇವ್ರ ಮಕ್ಕಳಿಗೆ ತಿಳಿಸೋದೇ ದೇವರ ಕೃಪೆ ನಮ್ಗೆ ಗೊತ್ತಿರೋದೇ ದೇವ್ರು ಮಾಡಿರುವಂತ ಕೃಪೆ ಪ್ರಿಯರೇ ನೋಡಿ ಇದು ಇಡೀ ಲೋಕದಲ್ಲಿ ಎಷ್ಟೋ ವ್ಯಕ್ತಿಗಳು ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು ಇಲ್ವಾ ಇಡೀ ರಾಜಕೀಯ ಮಾಡುವಂತ ರಾಜಯಂತ್ರಗಳು ಅವ್ರಿಗೆ ಗೊತ್ತಿಲ್ಲ ಈ ಲೋ ದೇವ್ರ ಒಂದು ಪ್ಲಾನ್ ಬರುವಂತ ಒಂದು ಗ್ರೇಟ್ ಟ್ರಿಬ್ಯುಲೇಷನ್ ಬಗ್ಗೆ ಗೊತ್ತಿಲ್ಲ ಅದು ದೇವ್ರು ನಮ್ಗೆ ಇದೆಲ್ಲ ಹೇಳ್ಕೊಟ್ಟಿದಾರಂದ್ರೆ ಯೋಚನೆ ಮಾಡಿ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಅದಕ್ಕೆ ಹೇಳ್ತಾ ಇದ್ದಾರೆ ಥರ್ಡ್ ಸ್ಟೇಜ್ ಏನಂದ್ರೆ ನಾವು ದೇವ್ರ ಮಕ್ಕಳಾಗಿ ದೇವ್ರ ಕಡೆನೆ ಕಡೆ ತನಕ ಜೀವನ ಮಾಡಬೇಕು ನಮ್ಗೆ ಹಲವಾದ ಕಷ್ಟಗಳು ಬರುವಾಗ ದೇವ್ರನ್ನೇ ಫಸ್ಟ್ ಬಿಟ್ಟು ಹೋಗ್ತೀವಿ ಅದು ಯೋಚನೆನೆ ದೇವ್ರ ಮಕ್ಕಳು ಬರಬಾರ್ದು ದೇವ್ರು ನಮ್ಮನ್ನ ಕೈ ಬಿಟ್ಬಿಟ್ರು ಅಂತ ಇಲ್ಲ ಇಲ್ಲ ದೇವ್ರು ಯಾವತ್ತು ನಮ್ಮನ್ನ ಕೈ ಬಿಡಲ್ಲ ನಾವು ಬೇಕಾದ್ರೆ ಅವ್ರನ್ನ ಬಿಟ್ಟು ಹೋಗ್ತೀವಿ ಆದ್ರೆ ದೇವ್ರು ದಿನನಿತ್ಯ ಪ್ರಾರ್ಥನೆಯಲ್ಲಿ ನಾವು ನೆನೆಸ್ಕೊಳ್ಳೋದು ಒಂದು ವಿಷಯ ತಂದೆಯ ದೇವ್ರು ನಮ್ಗೆ ಹೇಳಿರುವಂತ ಕಡೆ ತಂಕ ತಾಳುವವನು ಅವನು ಧನ್ಯನಂತರ ಹೇಳುವಾಗ ಬುಡಿಯುಪರಿಂದ ನೆಲೆನಿರ್ಪವನೇ ರಕ್ಷಿಕ ಪಡುವನಂತ ರಕ್ಷಣೆ ಹೊಂದುವವನಂತ ಬರ್ತದೆ ಇದನ್ನ ಖಂಡಿತ ದೇವ್ರ ಮಕ್ಕಳು ನಾಪಕ ಇಟ್ಕೋಬೇಕು ಅದಕ್ಕೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು ವಾಕ್ಯ ಓದನ್ನ ಅವನು ಕಷ್ಟದಲ್ಲಿ ಇರುವಾಗ ಏಷಯ ಮೂಲಕ ಹೇಳುವಂತ ವಿಷಯ ಇದೆ ಏಷಯ 40ನೇ ಅಧ್ಯಾಯ 29ನೇ ವಚನ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಖಂಡಿತ ಅವ್ರು ಬಲ ಕೊಡ್ತಾ ಇದ್ದಾರೆ ದೇವ್ರು ಕೊಡ್ತಾನೆ ಇದ್ದಾರೆ ದೇವ್ರ ಮಕ್ಕಳು ಪ್ರತಿಯೊಬ್ಬರು ಇವತ್ತು ನಮ್ಮ ಈ ಮಾತುಗಳನ್ನ ದೇವ್ರ ಮಾತುಗಳನ್ನ ಕೇಳೋರ್ಗೆ
ಖಂಡಿತ ದೇವ್ರು ಕೊಡ್ತಾ ಇದೆ. ಆದ್ರೆ ನಾವ್ ಹೆಂಗೆ ಇರ್ಬೇಕಂದ್ರೆ, ಒಂದ್ ಪೇತ್ರ ಹೇಳ್ತಾ ಇದಾರೆ, ಒಂದು ಪೇತ್ರ 5:6 ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಇದನ್ನ ದೇವರು ಏನ್ ಮಾಡ್ತಾರೆ, ಮೇಲೇನೆ ತರ. ಇವಾಗ ಆಲ್ರೆಡಿ ನಮ್ಮನ್ನ ಮೇಲೆ ತಂದಿದ್ದಾರೆ. ಈ ಸತ್ಯ ನಮ್ಗೆ ಗೊತ್ತಿರೋದು, ಈ ಸತ್ಯಗಳನ್ನ ನಾವು ಕೇಳ್ಕೊಂಡು ನಡೀತಾ ಇರೋದು ಮೇಲೇನೆ ಇರೋದು. ಇನ್ನ ನಾವು ಅವರ ಕಡೆನೆ ಇದ್ಬಿಟ್ರೆ ಮೇಲೆ ಎತ್ಕೊಂಡು ಹೋಗ್ಬಿಡ್ತಾರೆ ಪರಲೋಕಕ್ಕೆ. ಅದನ್ನೇ ದೇವ್ರು ಹೇಳ್ತಾ ಇರೋದು. ಅವಾಗ ದೇವ್ರ ಒಂದು ಕೈಯಲ್ಲಿ ನಾವು ಇರ್ಲೇಬೇಕು. ಕಡೆ ತನಕ ತಾಳುವನು ಧನ್ಯನು, ರಕ್ಷಣೆ ಹೊಂದುವನು ಅಂತ ಮಾತೆಲ್ಲ ಹೇಳಿರೋ. ಅದಕ್ಕೆ ಪ್ರಿಯರೇ, ಯಾಕೊಬ್ಬಲ್ಲಿ ಒಂದು ವಾಕ್ಯ ಹೇಳುವಾಗ ನಾವು ಮಾತಾಡೋರು ಕೇಳೋರ ತರ ಇರಬಾರ್ದು. ಯಾವ ತರ ಇರ್ಬೇಕು ಅಂದ್ಬಿಟ್ರೆ ನಡೆಯೋ ತರ ಇರ್ಬೇಕು ಅಂತ ಯಾಕೊಬ್ಬ 1:22 ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನೋಡಿದ್ರ ಸೊ ಇದನ್ನ ದೇವ್ರ ಮಕ್ಕಳು ಒಂದೊಂದು ವಾಕ್ಯಗಳು ನಮ್ಗೆ ಕೊಟ್ಟಿರೋದು ಏನಕ್ಕೆ ಅಂದ್ರೆ, ಪ್ರಿಯರೇ, ದೇವ್ರ ಮಕ್ಕಳು ದೇವ್ರ ಮಕ್ಕಳಾಗಿ ಇರ್ಬೇಕಂತಾನೆ. ಸೊ ನಮ್ಮ ರಕ್ಷಣೆಗಳನ್ನ ಹೊಂದ್ಬೇಕು. ಸೊ ಕಡೆದಾಗಿ ಆ ವಾಕ್ಯ ನಾವು ಓದೋಣ. ಯಾವ್ದಂದ್ರೆ ಮೇನ್ ಟೆಕ್ಸ್ಟ್ ಕೀರ್ತನೆ 58:8 ನೋ ಲಾಸ್ಟ್ ಏಜ್ ಇದೇನೆ. ಈ ಒಂದು ಹುಳ ಯಾವ ತರ ಇದೆ ಅಂದ್ರೆ, ಯೋಚನೆ ಮಾಡಿ ನೋಡಿ. ಇವಾಗ ಬಂದು ಆ ಮೇಲೆ ಇರೋ ಚಿಪ್ ಇಲ್ಲ, ಇದೇ ತರಾನೇ ಈ ಲೋಕದಲ್ಲಿ ಇರೋ ದುಷ್ಟರಿಗಾಗತ್ತಂತೆ. ಇವಾಗ ನಮ್ ಲೈಫ್ ಸತ್ಯದಲ್ಲಿ ದೇವ್ರ ಮಕ್ಕಳಿಗೆ ಆರಿಸ್ಕೊಂಡಿದ್ದಾರೆ. ಇಡೀ ಲೋಕದಲ್ಲಿ ಇರೋರು ಯಾವ ತರ ಇದಾರಂದ್ರೆ, ಈ ಒಂದು ಬಸವನ ಹುಳ ತರ. ಲಾಸ್ಟ್ ಸ್ಟೇಜ್ ಏನಂದ್ರೆ ಆ ಚಿಪ್ ಇರಲ್ಲ ನೋಡಿ, ಆ ಲೈಫ್ ಹಿಂಗೆ ಆಗ್ಬಿಡ್ತು. ಆ ತರ ದೇವ್ರ ಮಕ್ಕಳು ಇರಬಾರ್ದು. ಈ ಲೋಕದಲ್ಲಿ ಇರೋರು ಗತಿ ಏನಂದ್ರೆ ಇದೇನೆ. ಓದನ ಕೀರ್ತನೆ 58:8 ಒಣಗಿ ಸತ್ತ ಬಸವನ ಹುಳದಂತೆ ನಿರ್ಣಾಮವಾಗಲಿ, ಗರ್ಭವಿಳದ ಪಿಂಡದಂತೆ ಸೂರ್ಯನನ್ನು ನೋಡದೆ ಹೋಗಲಿ. ನೋಡಿದ್ರ ಸ್ತ್ರೀಯ ಕ್ಲಿಯರ್ ಆಗಿ ಹೇಳ್ಬಿಟ್ರು, ಈ ಬಸವನ ಹುಳದಂತೆನೆ ಈ ದುಷ್ಟರು ಇದ್ದಾರೆ. ತಮಿಳಲ್ಲಿ ದುಷ್ಟರ್ ಅಂತ ಮಾತು ಬರ್ತದೆ, ಕನ್ನಡದಲ್ಲಿ ಬಂತಂತ ಗೊತ್ತಿಲ್ಲ ನನಗೆ. ಇಂಗ್ಲಿಷ್ ನಲ್ಲಿ ದ ವಿಕೆಟ್ ಪೀಪಲ್ ಅಂತ ಬರ್ತದೆ. ಆ ಒಂದು ಲಾಸ್ಟ್ ಸ್ಟೇಜ್ ಈ ಒಂದು ಸ್ನೇಹದು ಬಸವನ ಉಳೋದು ಏನಂದ್ರೆ, ಆ ಒಂದು ಚಿಪ್ ಇಲ್ಲ ಅಂದ್ರೆ ಅವ್ರ ಲೈಫ್ ಏನು ಅಂತ. ಅದೇ ತರಾನೇ ದೇವ್ರ ಮಕ್ಕಳು ಕಡೆ ತನಕ ತಾಳವರು ಧನ್ಯರಂತ ಏನೇ ಕೇಳಿದ್ರು ಅಂದ್ರೆ, ನಾವು ಇನ್ನ ಈ ಲೋಕಕ್ಕೆ ದುಷ್ಟರಾಗಿ ಏನಾಗ್ಬಾರ್ದು, ಹೋಗ್ಬಿಟ್ಟು ನಮ್ ಜೀವನನ ನಾವು ಹಾಳು ಮಾಡಂಗಿಲ್ಲ. ಅದಕ್ಕೆ ಹೇಳುವಾಗ ಒಂದು ವಾಕ್ಯ ಓದ ನೋಡಿ, 5:26-10 ಇದು ಯಾವ ತರ ಈ ಲೋಕದ ಬಗ್ಗೆ ಹೇಳ್ತಾರೆ ಈ ವಾಕ್ಯಗಳೆಲ್ಲ. ದುಷ್ಟರನ್ನು ಕರುಣಿಸಿದರು, ಅವರು ಧರ್ಮ ಜ್ಞಾನವನ್ನು ಪಡೆಯರು. ಯಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನ ಆಚರಿಸುವರು. ನೋಡಿದ್ರ ದುಷ್ಟರು ದಯವ ದೇವ್ರು ತೋರಿಸಿದ್ರು ನೀತಿನ ಏನ್ ಮಾಡ್ಕೊಳ್ಳಲ್ಲ ಅಂತ, ಅವ್ರೆ ಕಲಿಯಲ್ಲಂತೆ. ಆ ನೀತಿ ಎಂಬ ಒಂದು ದೇಶದಲ್ಲಿ ಅವ್ರು ಮಾಡೋದಲ್ಲ ಅನ್ಯಾಯ. ದೇವ್ರ ಒಂದು ಮಹತ್ವ ಕಾರ್ಯಗಳನ್ನ ಅವ್ರು ಎದುರು ನೋಡೋದಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಆದ ದೇವ್ರ ಮಕ್ಕಳಾಗಿ ನಾವು ಸತ್ಯಗಳನ್ನ ಹೊಂದಿರುವಂತ ನಾವು ನಾವು ಕರ್ತನಾದ ಯೇಸು ಸ್ವಾಮಿ ನಮಗಾಗಿ ಕಷ್ಟಗಳು ಬಾಧೆಗಳನ್ನ ಪಟ್ಟಿರೋದು. ಈ ಒಂದು ಎಂಟೈರ್ ಗಾಡ್ಸ್ ಪ್ಲಾನ್ ಇದೆಲ್ಲ ದೇವ್ರು ನಮ್ಗೆ ಕೊಟ್ಟಿರೋದು ಏನಕ್ಕೆ ಅಂದ್ರೆ, ಇಂತ ಒಂದು ದುಷ್ಟರ ಮಾರ್ಗದಲ್ಲಿ ಎಷ್ಟು ದೇವ್ರು ನಮ್ಗೇನು ತೋರಿಸಿದ್ದಾರೆ ಇವಾಗ ದಯ. ಆ ನೀತಿಯ ಎಂಬ ಒಂದು ಮಾರ್ಗವನ್ನು ನಾವು ಬಿಟ್ಟು ದೇವ್ರ ಒಂದು ಕೃಪೆನ ಬಿಟ್ಟು ಹೋಗಂಗೆ ಸಾಧ್ಯನೇ ಇಲ್ಲ. ಪ್ರಿಯರೇ, ಯಾವಾಗಲೂ ನಾವು ಯಾರನ್ನ ನಂಬಿ ಇರ್ಬೇಕು, ಯಹೋವಾ ದೇವ್ರನ್ನ. ನೀತಿ ಜ್ಞಾನೋಕ್ತಿಗಳು 28:25 ಆಸೆ ಹುಡುಕನು ಜಗಳವನ್ನೆಬ್ಬಿಸುವನು, ಯಹೋವನಲ್ಲಿ ಭರವಸೆ ಇಡುವವನು ಪುಷ್ಪನಾಗುವನು. ನೋಡಿದ್ರ ಯಾವಾಗಲೂ ದೇವರಲ್ಲಿ ಭರವಸೆ ಇಡಬೇಕು. ಯಾವ ತರ, ಆ ಒಂದು ಬಸವನ ಹುಳ ಆ ಒಂದು ಚಿಪ್ಪು ಇಲ್ವಾ, ಆ ಚಿಪ್ಪು ಏನಾಗ್ತಾ ಇತ್ತು ಅಂದ್ರೆ ಅದು
ಅದು ಆ ಚಿಪ್ಪೆ ಅದಕ್ಕೆ ಬಲ ಒಂದನೇದು ಎರಡನೇದು ಆ ಚಿಪ್ಪೆ ಅದಕ್ಕೆ ಶಿಲುಬೆ ಮೂರನೇದು ಆ ಚಿಪ್ಪೆ ಅದಕ್ಕೆ ಪ್ರೊಟೆಕ್ಷನ್ಸ್ ಇಲ್ವಾ ಅದೇ ತರನೇ ನಮಗೆ ದೇವರೇ ಎಲ್ಲ ಬಲ ಸೊ ಆ ತರ ದೇವರ ಬಲ ನಾವು ಹೊಂದಿದ್ದೀವಿ ಆ ಬಲ ನಾವು ಹೊಂದ್ಕೊಂಡು ಇನ್ನ ಹೆಚ್ಚೆಚ್ಚಾಗಿ ದೇವ್ರ ಕಡೆ ನಾವು ನಡೆಯಕ್ಕೆ ದೇವ್ರ ನಮ್ಮೆಲ್ಲರಿಗೂ ಕೃಪೆ ಮಾಡ್ಲಿ ತಾಳ್ಮೆಯಿಂದ ಕೇಳಿರು ನಿಮ್ಮ ಎಲ್ಲರನ್ನ ದೇವ್ರ ಆಶೀರ್ವಾದ ಮಾಡ್ಲಿ ಈ ಒಂದು ಅವಕಾಶ ಕೊಟ್ಟಿರುವಂತ ಸಭೆ ಹಿರಿಯರಿಗೂ ಸಭೆಯಲ್ಲಿ ಇರುವ ಒಬ್ಬೊಬ್ಬರಿಗೂ ನನ್ನ ಪ್ರೀತಿಯ ವಂದನೆಗಳನ್ನ ಹೇಳ್ಕೊಂಡು ಈ ಒಂದು ಪಾಠವನ್ನ ನಾನು ಮುಗಿಸ್ಕೊಳ್ತೇನೆ ಆಮೆನ್ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಹಸು ನೋಡ್ಬೇಕಾರೆ ಒಂದು ಏನ್ರಿ ಬಸವನ ಉಳ್ಳದಲ್ಲಿ ದೇವ್ ನಮ್ಗೆ ಇಟ್ಟಿರಂತ ಒಂದು ಪಾಠ ಅಲ್ವರ ಹಸು ನೋಡ್ಬೇಕಾರೆ ನಾವು ಎಷ್ಟೋ ಸತಿ ಬಸವ ಉಳ್ಳ ಏನ್ ಮಾಡ್ತೀರಿ ನೋಡಿತೀರಿ ಆ ಬಸವ ಉಳ್ಳ ನೋಡ್ಬೇಕಾರೆ ನಮ್ಗೇನಿಸುತ್ತೆ ಏನಪ್ಪ ಇದು ಇದಿಷ್ಟು ಒಂದು ನಿಧಾನವಾಗಿ ಹೋಗ್ತಾರಲ್ಲ ಈ ಒಂದು ಜೀವಿ ಅಲ್ವರ ಇದ್ರಲ್ಲಿ ನಮ್ಗೇನೋ ಒಂದು ಪಾಠ ಇಟ್ಟವ್ರೆ ಅಂತ ನಾವೇನ್ ಮಾಡಿದ್ರಿ ಇವತ್ತನ್ನ ಗಮನಿಸಿದ್ರಿ ಅಲ್ವರ ಸರಿಗೆ ನೋಡ್ಬೇಕಾರೆ ಏನ್ರಿ ಒಂದು ಚಿಕ್ಕ ಒಂದು ಉಳ್ಳದಲ್ಲಿ ದೇವ್ರು ನಮ್ಗೆ ಯಾವ ತರ ಒಂದು ಅದ್ಭುತವಂತ ಒಂದು ಪಾಠ ನಮ್ಗೆ ಏನ್ ಮಾಡಿದಾರೆ ನಮ್ಗೆ ಇಟ್ಟಿದ್ರೆ ಅಂತ ನೋಡಿದ್ರಿ ಅಲ್ವರ ಸದ್ಯ ಹೇಳ್ತೀನಿ ನೋಡ್ಬೇಕಾರೆ ಬೈಬಲ್ ಅಲ್ಲಿ ಬೇರೆ ಇದೇ ತರ ಯಾರೋ ಜೀವಿಗಳ ಬಗ್ಗೆ ಮಾತಾಡಿದಾರಾ ಅದನ್ನ ನೋಡಿ ನಿಮ್ ಪಾಠ ಕಲಿಯರಿ ಅಂತ ನಮ್ಗೆ ಹೇಳಿದ್ರಾ ಇರುವೆ ನೋಡಿ ಪಾಠ ಕಲಿಯರಿ ಅಂತಾರೆ ನೋಡ್ರ ಇರುವೆ ನೋಡಿ ಪಾಠ ಕಲಿ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಇನ್ಯಾವ ಜೀವಿ ಹಲ್ಲಿ ಅಲ್ಲಿ ಆಮೇಲೆ ಬೆಟ್ಟದ ಮೊಲ ಬೆಟ್ಟದ ಮೊಲ ಆಮೇಲೆ ಇನ್ಯಾವ್ದ ಗರುಡ ಪಕ್ಷಿ ಗರುಡ ಪಕ್ಷಿ ಆಮೇಲೆ ಕಾಗೆ ಆಮೇಲೆ ಹಾವು ಧಾರವಾಡ ಪ್ರಾಣಿಗಳ ಬಗ್ಗೆ ನಮ್ಗೆ ಏನ್ ಮಾಡೋರೆ ಡೀಟೇಲ್ಸ್ ಕೊಟ್ಟವ್ರೆ ಅಂದ್ರ ಹಂಗಾರೆ ದೇವ್ರು ಒಂದು ಸೃಷ್ಟಿ ಮಾಡಿರಂತ ಒಂದು ಏನ್ರಿ ಪ್ರಾಣಿಗಳ ಮುಖಾಂತರ ಕೂಡ ದೇವ್ರು ನಮ್ಮ ಹತ್ರ ಏನ್ ಮಾಡೋರೆ ನಮ್ಮ ಹತ್ರ ಮಾತಾಡೋರಂತೆ ಅಂದ್ರೆ ಅದೇ ನೋಡ್ಬೇಕ್ರಿ ಇವತ್ ನೋಡಿದೇನು ಬಸವನ ಹುಳ ತುಂಬಾ ನಿಧಾನಕ್ಕೆ ಹೋಗೋದೇನ್ರಿ ಬಸವನ ಹುಳ ಅಲ್ವ ದೇವ್ರ ಮಕ್ಳು ನಾವೆಲ್ಲ ಓಟ ಓಡಿ ಮುಗಿಸೋದು ಫಾಸ್ಟಾ ಇಲ್ಲ ಸ್ಲೋನಾ ಫಾಸ್ಟ್ ಫಾಸ್ಟ್ ಫಾಸ್ಟಾ ಓಡ್ಬೇಕು ಅರೆ ಆಗಲ್ಲ ನಿಧಾನಾಗ ಏನ್ ಮಾಡ್ತೀರಿ ಎದ್ದಿ ಬಿದ್ದಿ ಏನ್ ಮಾಡ್ತೀರಿ ನಾವು ಓಡ್ತೀರಿ ಅಲ್ವರ ಈ ಬಸವನ ಹುಳದ ಇನ್ನೊಂದ್ ಏನ್ ಗುಣ ಅಂತಂದ್ರೆ ಏನ್ರಿ ಅದು ಎಲ್ಲಾರ ಹೋಗ್ಬೇಕು ಅಂತಂದ್ರೆ ಏನ್ರಿ ಅದನ್ನ ಮೈಂಡ್ ಫಿಕ್ಸ್ ಮಾಡಿದ್ರೆ ಎಷ್ಟೇ ನಿಧಾನ ಆದ್ರೂ ಪರ್ಲ ನೋಡ್ರಿ ಅಂತೀನಿ ಅದು ಹೋಗ್ತಾನೇ ಇರ್ತದೆ ನೀವು ತಗೊಂಡೋಗಿ ಅದನ್ನ ಬಿಡ್ಬಿಟ್ಟು ಬೇರೆ ಕಡೆ ಬಿಡಿ ಅಂತೀನಿ ವಾಪಸ್ ತಿರ್ಗ ಏನ್ ಮಾಡ್ತಾರೆ ಜಾಯಕ್ಕೆ ಬರ್ತದೆ ಅಲ್ವರ ಅಂದ್ರೆ ತನ್ನ ಗುರಿನ ಏನ್ ಮಾಡೋದಿಲ್ಲ ಅವರು ಕಳ್ಕೊಳೋದಿಲ್ಲ ಇದೇ ತರ ನಮಗೆ ದೇವ್ರ ಏನ್ ಮಾಡೋರೆ ಒಂದು ಗುರಿ ಅಂತ ಕೊಟ್ಟಿದ್ದಾರೆ ಏನಪ್ಪ ಅದು ಗುರಿ ನಾವ್ ಯಾರ ಸ್ವರೂಪದಲ್ಲಿ ಇರ್ಬೇಕು ನಮ್ಮ ಟಾರ್ಗೆಟ್ ಇಮೇಜ್ ಆಫ್ ಕ್ರೈಸ್ಟ್ ಅಂದ್ರೆ ನಾವು ಇಮೇಜ್ ಆಫ್ ಕ್ರೈಸ್ಟ್ ನ ಬೆಳೆಸ್ಕೊಳಕ್ಕೆ ಏನ್ರಿ ಎಷ್ಟೇ ಸತಿ ಹಿಂದಕ್ಕೆ ಹೋದ್ರು ಸರಿ ಎಷ್ಟೇ ಸತಿ ಬಿದ್ದೋದ್ರು ಸರಿ ನಾವ್ ಅದೇ ಮಾಡ್ಬಿಡ್ದು ಆ ಗುರಿನ ಕಳ್ಕೊಂಬಾರ್ದು ಏನೇ ಆದ್ರೂ ಸರಿ ಎದ್ದಿ ಬಿದ್ದೆ ಮಾಡಕ್ ತಿರ್ಗ ನಾವ್ ವಾಪಸ್ ಅಲ್ಲಿಗೆ ಗುರಿ ಮುಟ್ಬೇಕು ನಿಧಾನ ಆದ್ರೂ ಸರಿ ಅದರ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಕೃಪೆನ ಕೊಡ್ತಾರೆ ದಯ ಏನ್ ಮಾಡ್ತಾರೆ ಕೊಡ್ತಾರೆ ಅದಕ್ಕೆ ನೋಡಿ ಆ ಬಸವನೋಳ ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ ಅದಕ್ಕೆ ಏನ್ರಿ ದೇವ್ರು ಕೊಟ್ಟಂತ ಪ್ರೊಟೆಕ್ಷನ್ ಏನಪ್ಪ ಅಂತಂದ್ರೆ ಆ ಮೇಲೆ ಇರಂತ ಏನ್ರಿ ಒಂದು ಚಿಪ್ಪು ಅದರ ಆ ಒಂದು ಕವಚ ಇದೆ ನೋಡಿ ಅದೇ ಒಂದು ಕವಚ ತರ ಅದರ ಅದೇನಾಗಿದೆ ಅಂತಂದ್ರೆ ಏನ್ರಿ ಎಲ್ಲಾ ಇದನ್ನ ಕಾಪಾಡ್ತಾರೆ ಏನೋ ಅದಕ್ಕೆ ಡೇಂಜರ್ ಅಂತ ಅನ್ಸಿದ್ರೆ ಟಕ್ಕ ತೆಲ್ಲೋಗಿ ಓಡ ಹೊಸ್ಕೊಂಡ್ಬಿಡ್ತಾರೆ ಅಲ್ವರ ಕೀರ್ತನೆ 99 ಹೇಳ್ತಾರಲ್ಲ ಏನ್ರಿ ಯಹೋವನನ್ನು ಆಶ್ರಯಿಸಿದವನು ಪರಾತ್ಪರನ ಮೊರೆ ಹೊಕ್ಕಿದವನು ಎಲ್ಲಂತೆ ವಾಸ ಮಾಡೋದಂತೆ ಆತನ ಆಶ್ರಯದಲ್ಲಿ ಯೋಚನೆ ಮಾಡಿ ದೇವರ ಆಶ್ರಯದಲ್ಲಿ ಹೋಗ್ಬಿಟ್ಟ ಅಂತಂದ್ರೆ ಯಾರಾದ್ರೂ ದೇವ್ರ ಮಕ್ಳು ಮುಟ್ಟಕ್ ಸಾಧ್ಯ ಅಂದ್ರೆ ಖಂಡಿತವಾಗೂ ಸಾಧ್ಯ ಇಲ್ಲ ನಿಮ್ಮನ್ನ ಮುಟ್ಟಿದವರು ಆತನ ಕಣ್ಣು ಗುಂಡೆದ ಮುಟ್ಟಿದವ್ರ ತರ ಅಂತಂದ್ಬಿಟ್ರು ಅದರ ನಾವ್ ಎಷ್ಟೇ ವೀಕ್ ಆಗಿರ್ಬೋದು ನಮ್ಮ ಬಲ ಯಾರಂತೆ ಕ್ರಿಸ್ತನು ನೋಡ್ಬೇಕಾರೆ ಏನ್ರಿ ಹೇಳ್ತಾರೆ ಸಭೆಗೆ ಶಿರಸ್ಸು ಕ್ರಿಸ್ತನು ಕ್ರಿಸ್ತನ್ಗೆ ಶಿರಸ್ ಯಾರು ದೇವರು ನಮ್ಮಲ್ಲಿ ಏನೋ ಬಲ ಇಲ್ಲ ನಮ್ಗೆ ಪ್ರೊಟೆಕ್ಷನ್ ನಮ್ಗೆ ಶಿರಸ್ಸು ಯಾರಂದ್ರೆ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನ ದೇವ್ರೇನ್ ಮಾಡಿದ್ರೆ ನಮ್ಗೆ ಒಂದು ರಕ್ಷಣಾ ಕವಚ ಆಗಿ ಏನ್ ಮಾಡಿದ್ ನಮ್ಗೆ ನಮಗ್ ಕೊಟ್ಟಿದ್ದಾರೆ ನೋಡೋಣ ಈ ಕವಚದೊಳಗೆ ಏನಾಗಿರ್ಬೇಕು ನಾವ್ ಯಾವತ್ತು ಇರ್ಬೇಕು ನಾವ್ ಎಷ್ಟೇ ಬಲಹೀನರಾಗಿರ್ಬೋದು ಅಲ್ವರ ನಾ ಬಲಹೀನರೇ ನಮ್ಮಲ್ಲಿ ಯಾರಿಗೂ ಬಲ ಇಲ್ಲ ಬಿಟ್ರಿ ಅಂತೀನಿ ಆದ್ರೆ ನಮ್ಮ ಒಂದು ಬಲಹೀನತಲೆ ಆತನ ಬಲವ ಏನಾಗ್ತದೆ ಪೂರ್ಣ ಸಾಧಕವಾಗಿರ್ತದೆ ಅಪೋಸ್ಟಲ್ ಪೌಲ್ ಅದೇ ತಿಳಿದ್ದು ವೆನ್ ಯು ಆರ್ ವೀಕ್ ಐ ಆಮ್ ಸ್ಟ್ರಾಂಗ್ ನಾವೆಲ್ಲ ವೀಕ್ ಆದ್ರೆ ನಮ್ಮಲ್ಲಿ ಕ್ರಿಸ್ತನ್ ಏನಾಗಿರ್ತಾನೆ ಸ್ಟ್ರಾಂಗ್ ಆಗಿರ್ತಾರೆ ಅವರೇ ನಮ್ಗೆ ಏನ್ ಮಾಡೋದು ಸಂಪೂರ್ಣ ರಕ್ಷಣೆ ಮಾಡೋದು ನಮ್ಗೆ ನಮ್ಗೆ ಕೊಡೋದು ಅಲ್ವರ ಆಮೇಲೆ ಏನ್ರಿ ಆ ಬಸವನ ಹುಳ ಕೊನೆಯವರೆಗೂ ಎಲ್ಲಿರ್ಬೇಕು ಕವಚ ಬಿಟ್ಟು ಹೋದ್ರೆ ಏನಾಗ್ತದೆ
ಸತ್ತೋಗುತ್ತೆ. ನಾವು ಕೃಷ್ಣನಲ್ಲಿ ಏನಾಗಿರ್ಬೇಕು, ಜೀವಿತರ ಅಂತ್ಯದವರೆಗೂ ಮರಣದವ್ರಿಗೆ ಏನಾಗಿರ್ಬೇಕು, ನಾವು ಇರ್ಬೇಕು. ಒಂದ್ ದಿನ ಎರಡ್ ದಿನ ಇದ್ರೆ ಆಗೋದಿಲ್ಲ, ಅಂಟಿಲ್ಲ ಡೆತ್. ನಾವೇನಾಗಿರ್ಬೇಕಂತೆ, ಆ ಕವಚದವ್ರಿಗೆ ಏನಾಗಿರ್ಬೇಕು, ನಾವು ಇರ್ಬೇಕು ಅಲ್ಲರ. ಅದಕ್ಕೆ ನೋಡಿ, ಆ ಒಂದು ಬಸವನವಳ ತನ್ನ ಒಂದು ಜೀವನಕ್ಕಾಗಿ, ಅಂದ್ರೆ ಅದು ಎಲ್ಲೂ ಸಾಮಾನ್ಯವಾಗಿ ಇರ್ತಾರೆ ಅಂತಂದ್ರೆ, ಇದೆಲ್ಲ ಮರುಭೂಮಿಯಲ್ಲಿ ವಾಸ ಮಾಡ್ತದ? ತಣ್ಣಗಿರಂತ ಪ್ಲೇಸ್ ಅಲ್ಲಿ ಮಾಯಿಶ್ಚರ್, ಅದರ ನೀರಾವರಿ ತೇವಾಂಶ ಎಲ್ಲಿರ್ತಾರ ಅಲ್ಲಿ, ಅಂದ್ರ ಸತ್ಯ ಇರೋ ಜಾಗದಲ್ಲಿ ದೇವ್ರ ಮಕ್ಕ ಏನಾಗಿರ್ಬೇಕು, ಯಾವತ್ತು ಇರ್ಬೇಕು ಅಲ್ಲೇ ನಮ್ಗೆ ಜೀವ, ಅಲ್ಲಿ ನಮ್ಗೇನಾಗೋದು ಲೈಫ್ ಬರೋದು. ಅದ ನಾವು ಡ್ರೈ ಆಗಿರ್ತೀವಿ ಅಂತಂದ್ರೆ ಆಗೋದಿಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ, ಈ ತರ ಅನೇಕ ಪಾಠಗಳನ್ನ ದೇವರ ನಮ್ಗೆ ಕೊಟ್ಟಿದ್ದರಿಂದ ನಾವು ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳವಾಗ